प्रिय विद्यार्थिगळे कन्नड ऐच्छिक तरगति एल्लरिगू आत्मीय स्वागत। कळेद तरगतियल्लि नावु नम्म पठ्यद ऐदने घटकवादंत गद्य छंदनवन्नु नोड्ता इद्देवु। अदरल्लि कोट्टंत एरडु पाठगळन्नु नोडिदेवे। इंदिन तरगतियल्लि मूरने पाठवादंत हेमकूटदिंद बंद मेले एंब सण्ण कथेयन्नु नोडोण। ई सण्ण कथेयन्नु बरेदवरु श्रीनिवास एंब काव्यनाम करेयल्पडुव मास्ति वेंकटेश अय्यंगार अवरु। मास्तियवर हेसरु नीवु कूड खंडितवागि केळिरुत्तीरि। कन्नडक्के ज्ञानपीठ प्रशस्तियन्नु तंदुकोट्टवरल्लि ओब्बरु। हागे सण्ण कथेगळ जनक एंबुदागि कूड अवरन्नु नावु करीतेवे। नावीग अवर चिक्क परिचयवन्नु माडोण। अवरु कर्नाटक राज्यद कोलार जिल्लेय मालूरु तालूकिन मास्ति एंबल्लि क्रिस्तशक 1891 जनिसिदवरु। जोतेगे जिल्लाधिकारिगळागिद्दवरु। पत्रकर्तरु कन्नड साहित्य परिषत्तिन अध्यक्षरुत्तेयन्नु कूड वहिसिदवरु। हागे साहित्यक्के संबंधपट्टु हलवु साहित्य प्रकारगळल्लि तम्म कृतिगळन्नु बरेदवरु। अवर केलवु कृतिगळ हागू साहित्य प्रकारद परिचय माडुत्तेने। अरुण तावरे चेलू मलारा एंबुदवर कवन संकलनगळु। गौडर मल्ली नवरात्रि रामनवमी एंबंतदु कथन कवनगळु। श्रीराम पट्टाभिषेक एंबुदु अवर दीर्घ काव्य अवरु बरेदंतद्दु। हागे चन्न बसव नायक चिकवीर राजेंद्र एंबुदु अवरु बरेदंत कादंबरी। आ चिकवीर राजेंद्र एंब कादंबरिगे अवरिगे ज्ञानपीठ प्रशस्ति दोरेतद्दु क्रिस्तशक 1983। ಹಾಗೆ ಅವರು ನಾಟಕಗಳನ್ನು ಬರೆದಿದ್ದಾರೆ। ಕಾಕನ ಕೋಟೆ ತಾಳಿ ಕೋಟೆ ಅನಾರ್ಕಲಿ ಎಲ್ಲ ಅವರು ಬರೆದಂತ ನಾಟಕಗಳು। ಜೊತೆಗೆ ಅಷ್ಟು ಮಾತ್ರ ಅಲ್ಲ ಪ್ರಬಂಧ ವಿಚಾರ ವಿಮರ್ಶೆ ವ್ಯಕ್ತಿ ಚಿತ್ರ ಹೀಗೆ ಕನ್ನಡದ ಹಲವು ಪ್ರಕಾರ ಸಾಹಿತ್ಯ ಪ್ರಕಾರಗಳಲ್ಲಿ ತಮ್ಮ ಕೃತಿಗಳನ್ನು ರಚಿಸಿದವರು। ಜೊತೆ ಇಂಗ್ಲಿಷ್ ಹಾಗೂ ಕನ್ನಡ ಎರಡು ಭಾಷೆಯಲ್ಲಿ ಕೂಡ ಬರೆದಿದ್ದಾರೆ ಧಾರಾಳ ಕೃತಿಗಳು। ಜೊತೆಗೆ ಬಹಳಷ್ಟು ಪ್ರಶಸ್ತಿಗಳು ಕೂಡ ಅವರಿಗೆ ದೊರೆತಿದೆ। ಕೇಂದ್ರ ಸರ್ಕಾರದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆ ರಾಜ್ಯ ಸರ್ಕಾರದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ। ಇವರು 1929 ರಲ್ಲಿ ಬೆಳಗಾವಿಯಲ್ಲಿ ನಡೆದಂತ 15ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದವರು। ಹಾಗೆ ಸಣ್ಣ ಕಥೆಗಳನ್ನು ವಿಪುಲವಾಗಿ ಬರೆದು ಸಣ್ಣ ಕಥೆಗೆ ಭದ್ರವಾದಂತ ಒಂದು ಬುನಾದಿಯನ್ನು ಹಾಕಿದವರು ಕನ್ನಡದಲ್ಲಿ ಅಂತ ಹೇಳಬಹುದು। ಇವರಕ್ಕಿಂತ ಮೊದಲು ಆರಂಭದಲ್ಲಿ ಸಣ್ಣ ಕಥೆಯನ್ನು ಬರೆದವರು ಪಂಜೆ ಮಂಗೇಶರಾಯರು ಅಂತ ಕೇಳಿರಬಹುದು ಅವರು। ಹಾಗೆ ಕೆರೂರು ವಾಸುದೇವ ಆಚಾರ್ಯರು ಮತ್ತು ಎಂ ಎನ್ ಕಾಮತ್ ಮೊದಲಾದವರು। ಆದರೆ ಅದು ಆರಂಭ ಮಾತ್ರ। ಆ ಸಣ್ಣ ಕಥೆಗೆ ಭದ್ರವಾದಂತ ಒಂದು ಬುನಾದಿಯನ್ನು ಹಾಕಿಕೊಟ್ಟು ಒಂದು ಒಳ್ಳೆಯ ಸರಿಯಾದ ರೂಪವನ್ನು ನೀಡಿದವರು ನಮ್ಮ ಮಾಸ್ತಿಯವರು ಅಂತ ಹೇಳಬಹುದು। ಆಗ ಅಂತ ಈ ರೀತಿಯಾಗಿ ಕನ್ನಡಕ್ಕೆ ಸಣ್ಣ ಕಥೆಯ ಪರಿಚಯವನ್ನು ಮಾಡಿದರು। ಆಗ ಇಂಗ್ಲಿಷ್ ನಲ್ಲಿ ಇರುವಂತ ಹೇಳುವಂತ ಶಾರ್ಟ್ ಸ್ಟೋರಿ ಎಂಬುದಾಗಿ ಎಂಬ ಪದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ನಾವು ಹೇಳುವಂತದ್ದು ಸಣ್ಣ ಕಥೆ ಎಂಬ ಆ ಪದವನ್ನು ನಾವು ಬಳಸುವಂತದ್ದು। ಹಾಗಿರುವಾಗ ಸಣ್ಣ ಕಥೆ ಮೊದಲೇ ಕನ್ನಡದಲ್ಲಿ ಇತ್ತು ಅಂತ ಹೇಳಬಹುದು। ಕಥೆ ಅಥವಾ ನಾವು ಕಥನ ಅಂತ ಹೇಳ್ತೇವೆ ಅಂತಹ ಒಂದು ಸಾಹಿತ್ಯ ಪರಂಪರೆ ಕನ್ನಡದಲ್ಲಿ ಇತ್ತು। ಆದರೂ ಕೂಡ ಈ ಸಣ್ಣ ಕಥೆ ಎಂಬಂತ ಸಾಹಿತ್ಯ ರೂಪ ಬಂದದ್ದು ಇಂಗ್ಲಿಷಿನ ಪ್ರೇರಣೆಯಿಂದ ಎಂಬುದಾಗಿ ಹೇಳ್ತಾ ಇದ್ದಾರೆ। ಕಾದಂಬರಿಯ ನಂತರ ಅತ್ಯಂತ ಜನಪ್ರಿಯವಾದಂತಹ
ಪ್ರಕಾರ ಅಂದ್ರೆ ಸಣ್ಣ ಕಥೆ ಅಂತ ಹೇಳಬಹುದು. ಹಾಗೆ ಇದರ ವೈಶಿಷ್ಟ್ಯತೆ ಏನು ಸಣ್ಣ ಕಥೆ ಇದು ಅಂತ ನೋಡಿದ್ರೆ, ಆಗ ಜೀವನದ ಯಾವುದಾದ್ರೂ ಒಂದು ಮುಖವನ್ನು ಕಾದಂಬರಿಯಷ್ಟು ವೈಶಾಲ್ಯ ಅಥವಾ ಆ ದೊಡ್ಡ ಹರಹು ಇಲ್ಲದೆ ಸೀಮಿತ ಪಾತ್ರಗಳ ಮೂಲಕ ರಚಿಸುವಂತದ್ದು ಸಣ್ಣ ಕಥೆಯ ವೈಶಿಷ್ಟ್ಯ ಅಂತ ಹೇಳಬಹುದು. ಆಗ ಕಾದಂಬರಿಗೂ ಸಣ್ಣ ಕಥೆಗಿರುವಂತಹ ವ್ಯತ್ಯಾಸ, ಸೀಮಿತವಾದಂತಹ ರೀತಿಯಲ್ಲಿ ದೊಡ್ಡ ವಿಶಾಲವಾಗಿ ಹೇಳದೆ ಚಿತ್ರಿಸುವಂತದೇ ಇದರ ವಿಶೇಷತೆ ಅಂತ ಹೇಳಬಹುದು. ಹಾಗಿರುವಾಗ ನಾವು ಅಂತಹ ಸಣ್ಣ ಕಥೆಯನ್ನು ಬರೆದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಸಣ್ಣ ಕಥೆಯ ಮೂಲಕ ಪ್ರಸಿದ್ಧರಾದವರು. ಆ ಕಾರಣದಿಂದಲೇ ಅವರಿಗೆ ಆ ಸಣ್ಣ ಕಥೆಯ ಜನಕ ಎಂಬುದಾಗಿ ಹೆಸರು ಕೂಡ ಹೆಸರಿನಲ್ಲಿ ಕರೆಯುವಂತಹದ್ದು. ಅವರು ಬರೆದಂತಹ ಒಂದು ಸಣ್ಣ ಕಥೆ ಹೇಮಕೂಟದಿಂದ ಬಂದ ಮೇಲೆ ಎಂಬುದು, ಇದನ್ನೇ ನಮಗೆ ನಮ್ಮ ಪಠ್ಯದಲ್ಲಿ ಕೊಟ್ಟಿರುವಂತಹದ್ದು. ಹಾಗಿರುವಾಗ ಹೇಮಕೂಟ ಅಂತ ಹೆಸರು ಕೇಳುವಾಗ ಕೆಲವೊಮ್ಮೆ ನಿಮ್ಗೆ ನೆನಪಾಗಬಹುದು ಅಲ್ವಾ, ಯಾರ ಬಗ್ಗೆ? ಶಕುಂತಲೆ. ಶಕುಂತಲೆಯ ಕತೆ ಕೂಡ ನಿಮ್ಗೆ ಗೊತ್ತಿರಬಹುದು. ಅದು ಮಹಾಭಾರತದಲ್ಲಿ ಬರುವಂತಹ ಆದಿ ಪರ್ವದ ಮೊದಲಲ್ಲಿ ಬರುವಂತಹ ಕತೆ ಇದು ಶಕುಂತಲೆಯದ್ದು. ಶಕುಂತಲೆ, ದುಷ್ಯಂತ ಈ ಹೆಸರೆಲ್ಲ ನಾವು ಕೇಳಿರ್ತೇವೆ. ಹಾಗೆ ಅಂತಹ ಮಹಾಭಾರತದಲ್ಲಿ ಬರುವಂತಹ ಕಥೆಯನ್ನು ಸಂಸ್ಕೃತದ ಪ್ರಸಿದ್ಧ ಕವಿ ನಾಟಕಕಾರನೂ ಆದಂತಹ ಕಾಳಿದಾಸ ನಾಟಕ ರೂಪದಲ್ಲಿ ಬರೆದದ್ದು. ಅಭಿಜ್ಞಾನ ಶಾಕುಂತಲ ಎಂಬುದು ಅದರ ಹೆಸರು. ಆ ಕತೆ ಕೂಡ ನೀವು ಓದಿರಬಹುದು. ಕಾಳಿದಾಸ ಅಭಿಜ್ಞಾನ ಶಾಕುಂತಲ ಎಂಬ ನಾಟಕ ಮಾತ್ರ ಅಲ್ಲ, ಮತ್ತು ಕೂಡ ಶ್ರೇಷ್ಠವಾದಂತಹ ಕಾವ್ಯಗಳನ್ನು, ನಾಟಕಗಳನ್ನು, ಹಾಗೆ ಖಂಡಕಾವ್ಯಗಳನ್ನು ಕೂಡ ಬರೆದಿರುವಂತದ್ದು ಕಾಣಬಹುದು. ಅವರ ಕೆಲವು ಕೃತಿಗಳ ಹೆಸರನ್ನು ನಮಗೆ ನೆನಪು ಮಾಡಬಹುದು. ವಿಕ್ರಮೋರ್ವಶೀಯಂ, ಮೇಘದೂತ, ಮಾಳವಿಕಾಗಿ ಅಗ್ನಿಮಿತ್ರ, ಕುಮಾರ ಸಂಭವ, ರಘುವಂಶ, ಇದೆಲ್ಲ ಕಾಳಿದಾಸನ ಕೃತಿಗಳು. ಹಾಗೆ ಸಂಸ್ಕೃತದಲ್ಲಿ ಅತ್ಯಂತ ಪ್ರಸಿದ್ಧನಾದವನು ಕಾಳಿದಾಸ. ಆ ಕಾಳಿದಾಸನ ಅಭಿಜ್ಞಾನ ಶಾಕುಂತಲಂ ಎಂಬಂತಹ ನಾಟಕ, ಆ ನಾಟಕದಲ್ಲಿ ನಮಗೆ ನೆನಪು ಮಾಡಿಕೊಳ್ಬಹುದಲ್ಲ ಆ ಕಥೆಯನ್ನು, ಶಾಕುಂತಲೆ. ಹಾಗೆಯೇ ಶಾಕುಂತಲೆ ಯಾರ ಮಗಳು ಅಂತ ಕೇಳಿದ್ರೆ ಅಪ್ಸರೆಯಾದಂತಹ ಮೇನಕಿ ಹಾಗೂ ವಿಶ್ವಾಮಿತ್ರ ಮಗಳಾಗಿ ಜನಿಸಿದವಳು. ಆದರೆ ಅವರು ಅವಳನ್ನು ತ್ಯಜಿಸ್ತಾರೆ. ಹಾಗೆ ಅವಳು ಕಾಡಲ್ಲಿ ಕಣ್ವ ಮಹರ್ಷಿಗಳಿಗೆ ಸಿಗುವಂತಹದ್ದು, ಅವರು ಅವಳನ್ನು ಸಾಕುವಂತಹದ್ದು. ಒಮ್ಮೆ ಅಲ್ಲಿಗೆ ದುಷ್ಯಂತ ಬರುವಂತದ್ದು, ಚಂದ್ರವಂಶದ ಅರಸನಾದಂತಹ ಹಸ್ತಿನಾವತಿಯನ್ನು ಆಳ್ತಾ ಇರುವಂತಹ ದುಷ್ಯಂತ ಅಲ್ಲಿಗೆ ಬರುವಂತದ್ದು. ಬಂದಾಗ ಅವನು ಅವಳನ್ನು ಕಂಡು, ಶಕುಂತಲೆಯನ್ನು ಕಂಡು ಅವಳಲ್ಲಿ ಪ್ರೇಮ ಉಂಟಾಗುವಂತದ್ದು, ಬಯಸುವಂತದ್ದು ಅವಳನ್ನು. ಹಾಗೆ ಅವರು ಗಾಂಧರ್ವ ವಿವಾಹವನ್ನು ಆಗುವಂತದ್ದು. ಆಗ ಅಲ್ಲಿ ಕಣ್ಣೋರು ಇರಲಿಲ್ಲ. ಹಾಗೆ ಸ್ವಲ್ಪ ಸಮಯದಲ್ಲೇ ಪುನಃ ಅವನಿಗೆ ಹಸ್ತಿನಾವತಿಗೆ ತೆರಳಬೇಕಾಗ್ತದೆ. ಹಾಗೆ ಅವನು ತೆರಳುತ್ತಾನೆ. ತಾನು ಸಕಲ ಗೌರವದೊಂದಿಗೆ ನಿನ್ನನ್ನು ಕರೆಸಿಕೊಳ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ನೆನಪಿಗಾಗಿ ಒಂದು ಉಂಗುರವನ್ನು ಕೂಡ ಕೊಡ್ತಾನೆ. ಹಾಗೆ ಹೋದಂತ ಅವನಿಗೆ ಹೋದ ಬಳಿಕ ಶಕುಂತಲೆ ಅವನ ನೆನಪಲ್ಲೇ ಇರ್ತಾಳೆ, ಆ ಚಿಂತೆಯಲ್ಲಿ ಅವನನ್ನು ನೆನಪಿಸ್ತಾ. ಅಂತ ಸಮಯದಲ್ಲಿ ಒಮ್ಮೆ ಅವಳ ಬಳಿಗೆ ದೂರ್ವಾಸ ಮುನಿಗಳು ಬರ್ತಾರೆ. ಹಾಗೆ ದೂರ್ವಾಸ ಮುನಿಗಳು ಬಂದಾಗ ಇವಳು ಅವರನ್ನು ಗಮನಿಸುವುದಿಲ್ಲ. ಆಗ ಅವರಿಗೆ ತನ್ನನ್ನು ಅವಮಾನಿಸ್ತಾ ಇದ್ದಾಳೆ ಅಂತ ಭಾವಿಸ್ತಾರೆ ಅವರು. ಹಾಗೆ ಶಾಪ ಕೊಡ್ತಾರೆ ಅಲ್ವಾ, ನೀನು ಯಾರನ್ನು ನೆನಪಿಸ್ತಾ ಇದೆಯೋ ಅವರು ನಿನ್ನನ್ನು ಮರೆಯಲಿ ಅಂತ ಶಾಪ ಕೊಡ್ತಾರೆ. ಆದ್ರೆ ಆ ಬಳಿಕ ಇವಳ ಸಖಿಯರ ಬರ್ತಾರೆ, ಅವರಿಗೆ ಗೊತ್ತಾಗ್ತದೆ. ಅವರು ದೂರ್ವಾಸ ಮುನಿಯಲ್ಲಿ ಹೇಳ್ತಾರೆ ಹಾಗಲ್ಲ, ಇವಳು ಈ ಎಲ್ಲ ಕಾರಣದಿಂದ ಅಲ್ವಾ ಇವನ ರಾಜ ಹೋಗಿದ್ದಾನೆ, ಹಾಗಿರುವಾಗ ಅವನ ನೆನಪಲ್ಲಿ ಇದ್ದಾಳೆ ಅಂತ ಹೇಳುವಾಗ ಅರ್ಥ ಆಗ್ತದೆ ಅವರಿಗೆ. ಅದು ಶಾಪ ಕೊಟ್ಟಾಯಿತು, ಅದಕ್ಕೆ ಪರಿಹಾರವಾಗಿ ಹೇಳ್ತಾರೆ ಅಲ್ವಾ, ಅವನೇನಾದ್ರೂ ನೆನಪಿಗೆ ನಿನ್ನಲ್ಲಿ ಕೊಟ್ಟಿದ್ರೆ ಅದನ್ನು ನೋಡಿದಾಗ ನಿನ್ನ ನೆನಪಾಗ್ತದೆ, ಆಗ ಆ ಶಾಪ ಪರಿಹಾರ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅವರು ಹೋಗ್ತಾರೆ. ಹಾಗೆ ಇವಳು ಆ ರಾಜನ ನೆನಪಲ್ಲೇ ಇರ್ತಾಳೆ. ಅಂತ ಸಮಯದಲ್ಲಿ ಅವಳು ಗರ್ಭಿಣಿ ಆಗ್ತಾಳೆ. ಆಗ ಕಣ್ವರು ಅವಳನ್ನು ಅರಸನ ಬಳಿಗೆ ಕಳಿಸುವಂತ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಕಳಿಸ್ತಾರೆ. ಹಾಗೆ ಅವರು ಹೋಗುವಾಗ ನದಿಯಲ್ಲಿ ಹೋಗುವಾಗ
ಪ್ರಯಾಣಿಸುವಾಗ ಉಂಗ್ರ ಆ ನದಿಯಲ್ಲಿ ಬೀಳುತ್ತದೆ. ಅದು ಇವಳಿಗೆ ಗೊತ್ತಾಗುದಿಲ್ಲ, ಯಾರು ಕೂಡ ಗೊತ್ತಾಗುದಿಲ್ಲ. ಹಾಗೆ ಅವರು ಹಸ್ತಿನಾವತಿಗೆ ಹೋಗ್ತಾರೆ, ದುಷ್ಯಂತನು ಕಾಣುತ್ತಾರೆ. ಆದ್ರೆ ಅವನಿಗೆ ಮಾತ್ರ ಇವರ ಗುರುತು ಸಿಗುದಿಲ್ಲ, ಪರಿಚಯ ಸಿಗುದಿಲ್ಲ, ತನಗೆ ಇವರನ್ನು ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಗೊತ್ತಿದ್ದಲ್ಲ ದುರ್ವಾಸ ಮುನಿಯ ಶಾಪದ ಪರಿಣಾಮವಾಗಿ. ಆಗ ಆ ಗುರುತಾಗಿ ತೋರಿಸಲಿಕ್ಕೆ ದುರ್ವಾಸರೇ ಹೇಳಿದ ಪ್ರಕಾರ ಆ ಉಂಗುರ ಕೂಡ ನೋಡುವ ಉಂಗುರ ಇಲ್ಲ, ಅದು ಕಳೆದುಕೊಂಡಿದ್ದಾಳೆ ಇವಳು, ಆ ನದಿಯಲ್ಲಿ ಬಿದ್ದಿದೆ. ಹಾಗಿರುವಾಗ ಅವನು ದುಷ್ಯಂತ ಇವಳನ್ನು ತಿರಸ್ಕರಿಸ್ತಾನೆ. ಹಾಗಿರುವಾಗ ಇವಳನ್ನು ಕರ್ಕೊಂಡು ಹೋದಂತಹ ಎಲ್ಲರೂ ಅವಳನ್ನು ಬಿಟ್ಟು ಹೋಗ್ತಾರೆ. ಹಾಗೆ ಒಂಟಿಯಾದಂತಹ ಅವಳನ್ನು ಮೇನಕ್ಕೆ, ತಾಯಿಯಾದಂತಹ ಮೇನಕ್ಕೆ ಕರ್ಕೊಂಡು ಹೋಗಿ ಮಾರೀಚರ ಆಶ್ರಮಕ್ಕೆ ಬಿಡುತ್ತಾಳೆ. ಅಲ್ಲಿ ಶಕುಂತಳೆ ಬೆಳೀತಾಳೆ, ಜೊತೆಗೆ ಮಗ ಹುಟ್ಟುತ್ತಾನೆ. ಹಾಗೆ ಸರ್ವಧಮನ ಅಂತ ಅವನಿಗೆ ಹೆಸರಿಡ್ತಾಳೆ. ಅಷ್ಟೆಲ್ಲ ಆಗುವಾಗ ಒಮ್ಮೆ ಬೆಸ್ತನೊಬ್ಬ ರಾಜನ ಗುರುತಿರುವಂತ ಉಂಗುರವನ್ನು ಮಾರಲಿಕ್ಕೆ ಪ್ರಯತ್ನಿಸಿದಾಗ ಅದನ್ನು ನೋಡಿದಂತ ಸೈನಿಕರು ಅವನನ್ನು ರಾಜನ ಬಳಿಗೆ ಕರ್ಕೊಂಡು ಬರ್ತಾರೆ. ಆಗ ಅವನು ಹೇಳ್ತಾನೆ ಆ ಉಂಗುರ ತನ್ನ ಮೀನಿನ ಹೊಟ್ಟೆಯಲ್ಲಿ ಇದ್ದದ್ದು ಸಿಕ್ಕಿದ್ದು ಅಂತ. ಆ ಉಂಗುರವನ್ನು ನೋಡಿದಾಗ ರಾಜನಿಗೆಲ್ಲ ನೆನಪಾಗ್ತದೆ, ಹಳೆ ವಿಚಾರ ಎಲ್ಲ, ಆ ದುರ್ವಾಸರ ಆ ಶಾಪವು ಅದರ ನಂತರ ಅದೆಲ್ಲ ನೆನಪಾಗ್ತದೆ. ಹಾಗೆ ಅವನು ಬೆಸ್ತಲಿರ್ತಾನೆ. ಒಮ್ಮೆ ಹೀಗೆ ಆ ಮಾರೀಚರ ಆಶ್ರಮದ ಕಡೆಗೆ ಹೋಗುವಾಗ ಅಲ್ಲಿ ಅವನು ಆ ಶಕುಂತಲೆಯನ್ನು ನೋಡ್ತಾನೆ, ಹಾಗೆ ಆ ಮಗನನ್ನು ಕೂಡ ನೋಡ್ತಾನೆ. ಆ ಮೂಲಕ ಗೊತ್ತಾಗ್ತದೆ ಅವನಿಗೆಲ್ಲವೂ ಕೂಡ. ಹಾಗೆ ಮಾರೀಚರಿ ಕೂಡ ಸಂತೋಷ ಆಗ್ತದೆ, ಅವರು ಅವನನ್ನು ಶಕುಂತಲೆಯನ್ನು ಮತ್ತು ಮಗನನ್ನು ಅವನ ಜೊತೆಗೆ ಕಳಿಸಿಕೊಡ್ತಾರೆ. ಹೀಗೆ ಪುನಃ ಶಕುಂತ ಅವರು ಒಂದಾಗ್ತಾರೆ. ಇಷ್ಟು ಕತೆ ನಮಗೆ ಕಾಳಿದಾಸರ ಅಭಿಜ್ಞಾನ ಶಾಕುಂತಲದಲ್ಲಿ ಕಾಣುವಂಥದ್ದು. ಅದರ ಮೂಲ ಮಹಾಭಾರತದಲ್ಲಿ ಇದ್ದರೂ ಕೂಡ ಅದಕ್ಕೆ ಬೇಕಾದಂತಹ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಕಾಳಿದಾಸ ಈ ನಾಟಕವನ್ನು ರಚಿಸಿತು. ಆ ಮೂಲಕ ಅತ್ಯಂತ ಪ್ರಸಿದ್ಧವಾಯಿತು ಆ ನಾಟಕ. ಅದೇ ನಾಟಕದ ವಿಷಯವನ್ನೇ ಹಿಡಿದು ಇಲ್ಲಿ ಮಾಸ್ತಿಯವರು ಆ ಮೇಲೆ ಏನಾಗಬಹುದು, ಹಾಗೆ ಕಥೆಯಲ್ಲಿಗೆ ಮುಗಿಯುತ್ತದೆ, ಶಕುಂತಲೆ ತನ್ನ ಪತಿಯನ್ನು ಸೇರ್ತಾಳೆ, ಆ ಮೂಲಕ ಅಲ್ಲಿ ರಾಣಿ ಆಗ್ತಾಳೆ. ಹಾಗಿರುವ ಅಷ್ಟು ಕಥೆಯಾಗಿದ್ರು ಕೂಡ ಆ ಬಳಿಕ ಏನಾಗಿರಬಹುದು, ಪುನಃ ಆ ಶಕುಂತಲೆ ತನ್ನ ತವರ ಮನೆಗೆ ಬಂದಿರಬಹುದು, ಬಂದ್ರೆ ಹೇಗಿರ್ತದೆ, ಹೇಗಿದ್ದಿರಬಹುದು ಎಂಬುದು ಆ ಮಾಸ್ತಿಯವರ ಕಲ್ಪನೆ. ಹಾಗಿರುವಾಗ ಶಾಪ ಮುಕ್ತಳಾದ್ಲು, ದುಷ್ಯಂತನನ್ನು ಸೇರಿದ್ಲು, ಆಗ ಅಲ್ಲಿಗೆ ನಾಟಕ ಮುಗಿದ್ರು ಕೂಡ ಅದೇ ಕಥೆಯನ್ನು ಆಧರಿಸಿಕೊಂಡು ಶಕುಂತಲೆ ಮತ್ತೆ ತವರಿಗೆ ಬಂದ್ರೆ ಹೇಗೆ ಎಂಬಂತಹ ಆ ಹೊಸ ಕಲ್ಪನೆಯೊಂದಿಗೆ ಈ ಹೇಮಕೂಟದಿಂದ ಬಂದ ಮೇಲೆ ಎಂಬ ಕತೆ ಸೃಷ್ಟಿಯಾದದ್ದು. ಹಾಗಿರುವಾಗ ಅವಳು ಪುನಃ ಬರ್ತಾಳೆ. ಬಂದಾಗ ಏನಾಗ್ತದೆ, ಯಾವ ರೀತಿ ಬರ್ತಾಳೆ, ಪುನಃ ತನ್ನ ತಂದೆಯ ಬಳಿಗೆ, ಕಣ್ವರ ಬಳಿಗೆ, ತನ್ನ ಎಲ್ಲ ಗೆಳೆಯರ ಗೆಳೆಯ ಗೆಳತಿಯರ ಬಳಿಗೆ ಬಂದಾಗ ಯಾವ ರೀತಿ ವರ್ತಿಸ್ತಾಳೆ, ಈ ಎಲ್ಲ ವಿಷಯ ಇಲ್ಲಿ ಬರುವಂತದ್ದು. ಅದನ್ನು ಬಹಳ ಸುಂದರವಾಗಿ ಮಾಸ್ತಿಯವರು ಚಿತ್ರಿಸಿದ್ದಾರೆ ಈ ಸಣ್ಣ ಕಥೆಯಲ್ಲಿ. ಅದನ್ನು ನಾವು ನೋಡೋಣ. ಬಹಳ ಸರಳವಾಗಿದೆ, ಓದುವಾಗ ಅರ್ಥ ಆಗ್ತದೆ. ಅದನ್ನು ನಾನೀಗ ಓದ್ತೇನೆ, ಓದ್ತಾ ವಿವರಿಸ್ತಾ ಹೋಗ್ತೇನೆ ಸ್ವಲ್ಪ ವೇಗವಾಗಿ, ಆಗ ನಿಮ್ಗೆ ಅರ್ಥ ಆಗಬಹುದು ಅಂತ ಭಾವಿಸ್ತೇನೆ. ಮಾಲಿನಿ ತೀರದ ಕಣ್ವ ಋಷಿಗಳ ಆಶ್ರಮದ ಸಮೀಪ ಹಸ್ತಿನಾವತಿಯಿಂದ ಆಶ್ರಮಕ್ಕೆ ಬರುವ ದಾರಿಯಲ್ಲಿ ಇಬ್ಬರು ತರುಣಿಯರು ಮೆಲ್ಲಗೆ ಮಾತನಾಡಿಕೊಳ್ಳುತ್ತಾ ಮೆಲ್ಲನೆ ಆಶ್ರಮದಿಂದ ನಡೆದು ಹೋಗ್ತಿದ್ದಾರೆ. ಒಬ್ಬಳು, ಈ ಹೊತ್ತಾದರೂ ಬರುವರೋ ಇಲ್ಲವೋ, ಇಷ್ಟು ಹೊತ್ತಿಗೆ ಬರಬೇಕಾಗಿತ್ತಲ್ಲ ಎಂದಳು. ಇನ್ನೊಬ್ಬಳು, ಏನು ಕೆಲಸವೋ, ಒಂದು ರಾಷ್ಟ್ರದ ರಾಣಿಯಿಂದ ಮೇಲೆ ಎಲ್ಲವನ್ನು ಬಿಟ್ಟು ಬರುವುದು ಸುಮ್ಮನೆ ಆಗ್ತದೆಯೇ, ಇಂದಲ್ಲದಿದ್ದರೆ ನಾಳೆ ಆದರೂ ಬರುತ್ತಾರೆ ಎಂದಳು ಮೊದಲನೆಯವಳು. ನನಗೆ ಸುಮ್ಮನೆ ಆಸೆ ಆಗುತ್ತದೆ ನಮ್ಮ ಶಕುಂತಲೆಯನ್ನು ನೋಡಬೇಕೆಂದು. ನೋಡಿ, 7 ವರ್ಷದ ಮೇಲಾಯ್ತಲ್ಲ, ಈಗ ಹೇಗಾಗಿದ್ದಳು, ಮಗುವನ್ನಂತೂ ನಾವು ನೋಡಿಯೇ ಇಲ್ಲ ಎಂದಳು. ಅವಳ ಜೊತೆಯವಳು, ನನಗೂ ಬಹಳ ಆಸೆ, ಈ 7 ವರ್ಷದಲ್ಲಿ ಅವಳನ್ನು ಎಷ್ಟು ಸಲ ಕನಸಿನಲ್ಲಿ ನೋಡಿದೆನೋ, ನಮ್ಮ ಶಕುಂತಲೆಯು ಖಂಡಿತ ನಮ್ಮನ್ನು ಬಹಳ ಸಲ ನೆನಪಿಸಿಕೊಂಡಿರಬಹುದು ಎಂದಳು. ಹಾಗೆ ಇಬ್ಬರು ತರುಣಿಯರು ಮಾತಾಡಿಕೊಂಡು ಬರ್ತಾ ಇದ್ದಾರೆ ಕಣ್ವರ ಆಶ್ರಮದ ದಾರಿಯಲ್ಲಿ. ಆಗ ಆ ಮಾತನಾಡುವ ವಿಷಯ ನಮ್ಗೆ ಗೊತ್ತಾಗ್ತದೆ, ಏನು ಮಾತಾಡುವಂತದ್ದು, ಶಕುಂತಲೆಯ ವಿಷಯ ಮಾತನಾಡಿಕೊಂಡು ಬರ್ತಾ ಇರುವಂತದ್ದು. ಅಂದ್ರೆ ಅವರು ಕಾಯ್ತಾ ಇದ್ದಾರೆ ಅಲ್ಲ, ಶಕುಂತಲೆ ಬರ್ತಾಳೆ ಅಂತ. ಆದ್ರೂ ಬಂದು ತಲುಪಿಲ್ಲ, ಹಾಗೆ ಯಾಕೆ ತಡವಾಯಿತು, ಅದೇ ಬರ್ತಾರೋ ಇಲ್ವೋ ಅಂತ ಆ ನಿರೀಕ್ಷೆಯಲ್ಲಿ ಇದ್ದಾರೆ ದಾರಿಯಲ್ಲಿ. ಕಣ್ವರ ಆಶ್ರಮದಿಂದ ಮುಂದೆ ಬಂದು ದಾರಿಯಲ್ಲಿ ಮಾತನಾಡಿಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಅವರ ಆ ಮನಸ್ಸಿನ
ಅಲ್ಲಿರುವಂತಹ ವಿಷಯ ವಿಚಾರವನ್ನು ಹೇಳ್ತಾ ಇದಾರಲ್ಲ, ನೋಡುವ ಆಸೆ ಇದೆ, ತುಂಬಾ ಸಮಯ ಆಯ್ತು ನೋಡದೆ ಅಂತ ಹೇಳ್ತಾ ಇದ್ದಾರೆ. ಮುಂದೇನಾಯ್ತು ಹಾಗೆ ಆ ಹೇಳುವಂತ ಯಾರು ಅಂತ ಮುಂದೆ ಪರಿಚಯ ಆಗ್ತದೆ. ಮೊದಲು ಮಾತನಾಡಿದವಳು ಅನಸೂಯೆ, ಎರಡನೆಯವಳು ಪ್ರಿಯಂವದೆ. ಅವರು ರಾಣಿಯಾದ ಶಕುಂತಲೆಯ ಬರವನ್ನು ನಿರೀಕ್ಷಿಸುತ್ತಿದ್ದರು. ಹಾಗೆ ಇಬ್ಬರು ಅವರ ಸಖಿಯರು. ರಾಣಿಯಾದ ಬಳಿಕ ಶಕುಂತಲೆ ಬರ್ತಾ ಇದ್ದಾಳೆ. ಹಾಗಿರುವಾಗ ಆ ಒಂದು ಕುತೂಹಲದಲ್ಲಿ ಆ ಸಂತೋಷದಲ್ಲಿ ಕಾಯ್ತಾ ಇದ್ದಾರೆ. ಅವಳು ಹಿಂದಿನ ದಿನವೇ ಬರಬೇಕಾಗಿತ್ತು, ಹಾಗೆ ಯಾಕೆ ಹೀಗೆ ಮಾತನಾಡ್ತಾ ಇದ್ದಾರೆ ಅಲ್ಲ, ಬರ್ಲಿಲ್ಲ ಇವತ್ತು ಬರ್ತಾರೆ ಇಲ್ವೋ ಅಂತ. ಅಂದ್ರೆ ಹಿಂದಿನ ದಿನ ಬರಬೇಕಾಗಿತ್ತು ಬರ್ಲಿಲ್ಲ, ನಿನ್ನೇ ಬರಬೇಕಾದ್ತು ಬರ್ಲಿಲ್ಲ, ಇಂದು ಬರುವೆನೆಂದು ಹೇಳಿ ಕಳಿಸಿದ್ದಳು. ಆ ಬಳಿಕ ಬದಲಾವಣೆ ಆಯ್ತಲ್ಲ, ಇವತ್ತು ಬರ್ತೇನೆ ಅಂತ ಹೇಳಿ ಕಳಿಸಿದ್ಲು. ಆಶ್ರಮದ ಬಾಗಿಲ ಬಳಿ ರಾಣಿಯನ್ನು ಬರಮಾಡಿಕೊಳ್ಳುವುದಕ್ಕೆ ಆಶ್ರಮದ ಪ್ರತಿನಿಧಿಗಳು ನಿಂತಿದ್ದರು. ಆಗ ಆಶ್ರಮದ ಬಳಿಯಲ್ಲಿ ಇವಳಿಗೆ ರಾಣಿಯಾಗಿ ಬರ್ತಾ ಇದ್ದಾಳೆ, ಅವಳನ್ನು ಸ್ವಾಗತಿಸಲಿಕ್ಕೆ ಆಶ್ರಮದ ಪ್ರತಿನಿಧಿಗಳಿದ್ದಾರಲ್ಲ ಆಶ್ರಮದ ಪರವಾಗಿ ಸ್ವಾಗತಿಸಲಿಕ್ಕೆ. ಆದ್ರೆ ಇವರಿಬ್ರು ಏನ್ ಮಾಡಿದ್ದಾರೆ, ಅವಳ ಈ ಸಖಿಯರಿಬ್ರು ಅವಳು ಬರುವವರೆಗೆ ಕಾದಿರಲು ಮನಸ್ಸು ತಡೆಯದೆ ಮೆಲ್ಲನೆ ದಾರಿಯಲ್ಲಿ ಮುಂದುವರೆದಿದ್ದರು. ಹಾಗೆ ಅವಳು ಬರುವವರೆಗೆ ತಾಳ್ಮೆ ಇಲ್ಲಲ್ಲ, ಬೇಗಮ್ಮೆ ಅವಳನ್ನು ನೋಡಬೇಕು ಅಂತ ಇವರು ಬಂದಿದ್ದಾರೆ. ಯಾಕಂದ್ರೆ ನಮ್ಗೆ ಇಷ್ಟ ಇರುವವರು ಯಾರು ಬರ್ತಾ ಇದ್ದಾರೆ, ಆಗ ಬರ್ತಾರೆ ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಬೇಗ ನೋಡೋಣ ಅಂತ ಅನಿಸುವಂತದ್ದು. ಜೊತೆಗೆ ನಮ್ಗೆ ಗೊತ್ತಿ ನಾವು ಅಲ್ಲ, ನಾವು ಅಂಗಳಕ್ಕೆ ಹೋಗುವಂತದ್ದು ಅಥವಾ ದಾರಿವರೆಗೆ ಹೋಗುವಂತದ್ದು ಮೊದಲಿಗೆ ನೋಡೋಣ ಅಂತ ಅಷ್ಟು ನಿರೀಕ್ಷೆ ಇಲ್ಲ. ಹಾಗೆ ಇವ್ರು ಬರ್ತಾ ಇದ್ದಾರೆ, ಅಲ್ಲಿ ಮನೆ ಆಶ್ರಮಕ್ಕೆ ಬಂದು ಮುಟ್ಟೋ ಮೊದಲು ಬೇಗನೆ ನಾನು ನೋಡ್ತೇನೆ ಅಂತ ಬಂದಿದ್ದಾರೆ ದಾರಿಗೆ. ಹಾಗೆ ರಾಣಿ ರಥದಲ್ಲಿ ಬರುತ್ತಿರಬೇಕಾದ್ರೆ 5 ನಿಮಿಷ ಮುಂದಾಗಿ ಅವಳನ್ನು ನೋಡಬೇಕೆಂದು ಇವರ ಅಪೇಕ್ಷೆ. ಯಾಕಂದ್ರೆ 5 ನಿಮಿಷ ಮೊದಲಾದ್ರೂ ಮೊದಲು ನಾವು ನೋಡ್ಬೇಕು ಅಂತ, ಮೊದಲಿಗೆ ಅದಷ್ಟು ಬೇಗ ನೋಡ್ಬೇಕು ಅಂತ ಆಸೆ ಇವರಿಗೆ. ಯಾಕಂದ್ರೆ ಅವಳ ಜೊತೆಗೆ ಬೆಳೆದಂತ ಸಖಿಯರಿವರು. ಹಾಗೆ ಹೇಳ್ತಾ ಇದ್ದಾರೆ ಕಥೆಗಾರರು, ಬರುವವರನ್ನು ಎದುರು ನೋಡುತ್ತಾ ಹೊತ್ತನ್ನು ಕಳೆಯುವುದು ಬಹು ಬೇಸರದ ಕೆಲಸ. ಯಾವಾಗಲೂ ಹಾಗೆ ಅಲ್ಲ, ಅವ್ರು ಬರ್ತಾರೆ ಅಂದ್ರೆ ನಮ್ಗೆ ಎಷ್ಟು ಬೇಗ ಅವ್ರು ಬರಲಿ ಅಂತ ಅನಿಸ್ತದಲ್ಲ, ಬೇಗ ನೋಡ್ಬಿಡ ಅಂತ. ಹಾಗೆ ನಮ್ಗೆ ಕಾಯ್ಲಿಕ್ಕೆ ಆಗುದಿಲ್ಲ, ಅವರನ್ನೇ ಕಾಯ್ತಾ ಇರೋದು ಬಹಳ ಕಷ್ಟ ಕೊಡುವಂತದ್ದು. ಬಂದು ನುಕ್ಲಿಯಿಂದ ಕಾಯ್ತೇವೆ ಅಲ್ವಾ, ಅದು ಕೂಡ ಇವರಿಗೆ ಹಾಗೆ ಆಗ್ತಾ ಇದೆ. ಆಶ್ರಮಲ್ಲಿದ್ದಾರೆ, ಮುಂದೆ ಬಂದಿದ್ದಾರೆ, ಈಗಲ್ಲ ಅಲ್ಲಿ ಕುತ್ಕೊಳ್ಳಿಕ್ ಆಗ್ತಾ ಇಲ್ಲ, ಬೇಗ ನೋಡೋಣ ಬೇಗ ಬರಲಿ ಅವಳು ಅಂತ. ಇವರು ಶಕುಂತಲೆಯೊಂದಿಗೆ 16 ವರ್ಷ ಅಕ್ಕ ತಂಗಿಯರಂತೆ ಬೆಳೆದಿದ್ದ ಸಖಿಯರು. ಹಾಗೆ ಯಾಕೆ ಇವರಿಗೆ ಇಷ್ಟೊಂದು ನಿರೀಕ್ಷೆ, ಇಷ್ಟೊಂದು ಸಂತೋಷ ಅಂದ್ರೆ ಅಕ್ಕ ತಂಗಿಯ ಹಾಗೆ ಅವಳೊಂದಿಗೆ ಬೆಳೆದವರು, ಶಕುಂತಲೆಯ ಜೀವದ ಅರ್ಧ ಎಂಬಂತೆ ಇದ್ದವರು. ಹಾಗೆ ಅವಳ ಅರ್ಧ ಇವರು ಅಂತ, ಹಾಗೆ ಅವಳ ಅರ್ಧ ಇವರ ಅರ್ಧ ಅಂತ, ಅಂದ್ರೆ ಅಷ್ಟು ಒಂದಾಗಿ ಅನ್ಯೋನ್ಯವಾಗಿ ಇದ್ದವರು ಜೊತೆಯಲ್ಲಿ. ಅವಳನ್ನು 7 ವರ್ಷದ ಹಿಂದೆ ದುಷ್ಯಂತನ ಬಳಿಗೆ ಕಳುಹಿಸಿದ ಸಂದರ್ಭದಲ್ಲಿ ನೋಡಿದ್ದೇ ನೋಡಿತು. ನೋಡಿದ್ದು ಕೊನೆಗೆ ಯಾವಾಗ, 7 ವರ್ಷ ಮೊದಲು ದುಷ್ಯಂತ ಬಂದು ಗಾಂಧರ್ವ ವಿವಾಹ ಆಗಿ ಹೋದ ಬಳಿಕ ಅವಳನ್ನು ಕರ್ಕೊಂಡು ಹೋದದ್ದು ಅಷ್ಟೇ ನೋಡಿದ್ದು. ಅವಳನ್ನು ಬಿಡ್ಲಿಕ್ಕಾಗಿ ಆಶ್ರಮದಿಂದ ಹೋದದ್ದು, ಆ ಬಳಿಕ ನೋಡ್ಲಿಲ್ಲ. ಈಚೆಗೆ ಇವರಿಗೆ ಅವಳನ್ನು ನೋಡುವ ಅವಕಾಶ ಬರಲಿಲ್ಲ, ಆಮೇಲೆ ನೋಡ್ಲೇ ಇಲ್ಲ, ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಜೊತೆಗೆ ಆ ಸುದ್ದಿ ಕೂಡ ಗೊತ್ತಾಗಲಿಲ್ಲ. ಶಕುಂತಲೆ ಆಶ್ರಮದಿಂದ ಹೋದ ತಿಂಗಳ ಮೇಲೆ ಗೌತಮಿಯು ಶಾಂಗರವ ಶಾರದ್ವತರು ಹಿಂದಕ್ಕೆ ಬಂದರು. ಆಮೇಲೆ ಅವಳನ್ನು ಬಿಡ್ಲಿಕ್ಕೆ ಹೋದಂತಹ ಅಲ್ಲಿ ಇರುವಂತಹವರೇ ಪುನಃ ಬಂದರು ಆಶ್ರಮಕ್ಕೆ. ಅಲ್ಲಿರುವಂತಹ ಇಬ್ಬರು ಹೋದವರು ಪುನಃ ಹಿಂದಕ್ಕೆ ಬಂದರು. ಅವರಿಂದ ಶಕುಂತಲೆಗೆ ಆದ ಅವಮಾನದ ಕಥೆಯನ್ನು ಕೇಳಿ ಆಶ್ರಮವಾಸಿಗಳೆಲ್ಲ ನೊಂದರು. ಹಾಗೆ ಬಂದಂತಹ ಅವರು ಹೇಳಿದ ವಿಷಯ ಬೇಸರದ ವಿಚಾರ ಅಲ್ಲ, ಶಕುಂತಲೆಯನ್ನು ದುಷ್ಯಂತ ಸ್ವೀಕರಿಸಿ ತಯಾರಾಗಲಿಲ್ಲ ಅಂತ. ಹಾಗೆ ನಾವು ಅವಳನ್ನು ಬಿಟ್ಟು ಬಂದಿದ್ದೇವೆ ಅಂತ ಹೇಳ್ತಾರೆ ಇವರು ಇಬ್ರು ಕೂಡ. ಹಾಗಿರುವಾಗ ಆ ಸುದ್ದಿಯನ್ನು ಕೇಳಿದ್ದು ಕಾಣಲೂ ಇಲ್ಲ, ಜೊತೆಗೆ ಸಂತೋಷ ಕೂಡ ಇರಲಿಲ್ಲ. ಶಕುಂತಲೆಯನ್ನು ಮೇನಕ್ಕೆ ಕರೆದುಕೊಂಡು ಹೋದದ್ದಾಗಲಿ, ಅವಳು ಮರೀಚಿ ಋಷಿಗಳ ಆಶ್ರಮದಲ್ಲಿ ಮಗನನ್ನು ಹೆತ್ತು ಸುಖವಾಗಿದ್ದಾಳೆಂಬುದಾಗಲಿ ಇವರಿಗೆ ತಿಳಿಯಲಿಲ್ಲ. ಹಾಗೆ ಆ ನಂತರ ವಿಷಯ ಇವರಿಗೆ ಗೊತ್ತಿಲ್ಲ ಅಲ್ಲ. ಅಲ್ಲಿಂದ ಮೇನಕ್ಕೆ, ತಾಯಿಯಾದಂತ ಮೇನಕ್ಕೆ ಕರ್ಕೊಂಡು ಹೋದದ್ದು, ಆಮೇಲೆ ಮರೀಚಿ ಋಷಿಗಳ ಮರೀಚರ ಆಶ್ರಮದಲ್ಲಿ ಬಿಟ್ಟದ್ದು, ಅಲ್ಲಿ ಅವಳು ಬೆಳೆಯುತ್ತಾ ಇರುವಂತದ್ದು ಯಾವುದು ಕೂಡ ಗೊತ್ತಿಲ್ಲ. ಜೊತೆಗೆ ಮಗನನ್ನು ಹೆತ್ತದ್ದು ಇದ್ಯಾವುದು ಕೂಡ ಗೊತ್ತಿಲ್ಲ ಇವರಿಗೆ, ಅದೆಲ್ಲ ಗೊತ್ತಾಗ್ಬೇಕಷ್ಟೆ. ಹಾಗಿರುವಾಗ ಅವಳನ್ನೇ ನೋಡ್ಲಿಲ್ಲ, ಕಾಣಲೇ ಇಲ್ಲ ಆಮೇಲೆ. ಹಾಗಿರುವ ಈಗ ಅವಳು ಬರ್ತಾಳೆ ಅಂತ ಹೇಳಿದ್ದಾಳೆ, ಆ ನೋಡುವ ಕುತೂಹಲದಲ್ಲಿ ಅಲ್ಲ ಸಂತೋಷದಲ್ಲಿ ಇದ್ದಾರೆ ಈಗ. ಹಾಗೆ ಆ ಮಾರೀಚರ ಆಶ್ರಮಕ್ಕೆ ಹೋಗಿದ್ದು ಕೂಡ ಇವರಿಗೆ ಗೊತ್ತಿಲ್ಲ, ಕಣ್ಣೂರ ಋಷಿಗಳಿಗೆ ತಿಳಿಯಿತೇನೋ. ಆಗ ಕಣ್ಣೂರ ಋಷಿಗಳಿಗೆ ಗುರುಗಳಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಇವರಿಗಂತೂ ಗೊತ್ತಾಗಲಿಲ್ಲ. ಅವರು ಆ ಮಾತನ್ನ ಎತ್ತಲಿಲ್ಲ, ಗುರುಗಳೇನು ಆ ಬಗ್ಗೆ ಮಾತನಾಡಲೇ ಇಲ್ಲ. ವರ್ಷ ಅವರಿಗೆ ಆ ಜ್ಞಾನದಿಂದ ದಿವ್ಯ ಜ್ಞಾನದಿಂದ ಗೊತ್ತಾಗಿರಬಹುದು ಅಂತ ಕಾಣಿಸ್ತದೆ, ಆದ್ರೆ ಇವರಿಗೆ ಗೊತ್ತಿಲ್ಲ ಅದು. ಗೌತಮಿದೇವಿ ಒಂದು ಸಲ ಋಷಿಗಳನ್ನು ಕುರಿತು ಕೇಳಿದ್ಲು. ಗೌತಮಿ ಆ ಕಣ್ಣು ಆಶ್ರಮದ ವೃದ್ಧೆ ಆದಂತಹ ತಪಸ್ವಿ. ಅವಳು ಕೇಳ್ತಾಳೆ, ಮಗು ಸುರಕ್ಷಿತವಾಗಿದ್ದಾಳೆ, ಹೇಗೋ ವರ್ತಮಾನ ತರಿಸಿಕೊಂಡರೆ ನನಗೆ ಮನಸ್ಸು ಸ್ವಲ್ಪ ಸಮಾಧಾನವಾಗಿರುತ್ತದೆ ಎಂದಳು. ಯಾಕೆ ಅವಳ ಬಗ್ಗೆ ಸ್ವಲ್ಪ ಆದ್ರೂ ವರ್ತಮಾನ ಗೊತ್ತಿದ್ದೆ, ವಿಷಯ ಗೊತ್ತಿದ್ದು ಸಮಾಧಾನ ಆಗ್ತಿತ್ತು, ಈಗ ಗೊತ್ತಿಲ್ಲ ಏನಾಗಿದ್ದಾಳೆ ಎಂದಲ್ವಾ.
ಅವರು ಬಂದು ಆತು ಬಿಡ್ಲಿಕ್ಕೆ ಹೋದಾಗ ಹೋದ ಸಂದರ್ಭ ಆಗ ಅವನು ಸ್ವೀಕರಿಸಿಲ್ಲ ಮತ್ತೇನಾಯ್ತು ಗೊತ್ತಿಲ್ಲ ತಿರುಗಿ ಬಂದವರಷ್ಟೇ ಹೇಳಿದ್ದು ಹಾಗಿರುವಾಗ ಅವನು ಸಮಾಧಾನ ಇಲ್ಲ ಅಂತ ಹೇಳ್ತಾಳೆ ಆಗ ಋಷಿಗಳು ಉತ್ತರಿಸ್ತಾರೆ ಋಷಿಗಳು ಅದಕ್ಕೆ ಅವಳು ಸೌಖ್ಯವಾಗಿದ್ದಾಳೆ ಆದರೆ ಈ ಗುಣ ಅನಿಷ್ಟ ಕಳೆಯುವುದಕ್ಕೆ ಸ್ವಲ್ಪ ದಿನ ಬೇಕು ಆಗ ಈಗಿನ ಈ ಸ್ಥಿತಿ ಅವಳ ಇಲ್ಲಿವರೆಗೆ ಹೇಗಿದ್ದಾಳೋ ಸ್ವಲ್ಪ ಸರಿಯಾಗಬೇಕು ಸ್ವಲ್ಪ ಸಮಯ ಬೇಕು ಅಂತ ಹೇಳ್ತಾರೆ ಇದರೊಳಗೆ ಏನೋ ಸಮಸ್ಯೆ ಬಂತು ಅವಳನ್ನ ತ್ಯಜಿಸಿದ್ದು ಅವಳ ಆಮೇಲೆ ಬೇರೆ ಕಡೆಗೆ ಹೋದದ್ದು ಇದರ ಸಮಯ ಇನ್ನು ಕೂಡ ಕಳೆಯಲಿಲ್ಲ ಅಂದ್ರೆ ಸಮಯ ಸರಿಯಾಗಿಲ್ಲ ಸ್ವಲ್ಪ ಸಮಯ ಕಳೆದ್ರೆ ಸರಿಯಾಗ್ತದೆ ಅಂತ ಹೇಳ್ತಾರೆ ಹಾಗೆ ಅವಳ ಕ್ಷೇಮ ಸಮಾಚಾರ ತಮಗೆ ತಾನೇ ತಿಳಿಯುತ್ತದೆ ಎಂದರು ಆಮೇಲೆ ಅವಳ ಕುರಿತಾದಂತಹ ಕ್ಷೇಮದ ಸಮಾಚಾರ ತಾನಾಗಿ ತಿಳಿಯುತ್ತದೆ ಅಂತ ಹೇಳ್ತಾರೆ ಉಳಿದ ವಿವರ ಅವರನ್ನು ಇವರು ಯಾರು ಕೇಳುವಂತಿಲ್ಲ ಮತ್ತೆ ಹೆಚ್ಚು ಕೇಳಲಿಕ್ಕೆ ಇವರು ತಯಾರಾಗಿಲ್ಲ ಸದೇವಿಲ್ಲ ಅಲ್ಲ ಅಷ್ಟೇ ಕೇಳುವಂತದ್ದು ಜೊತೆಗೆ ಅವರು ಆ ರೀತಿಯಾಗಿ ಎಲ್ಲ ಹೆಚ್ಚು ವಿವರಿಸಿ ಹೇಳಲಿಕ್ಕಿಲ್ಲ ಅವರು ಅದನ್ನು ಇವರೊಂದಿಗೆ ಚರ್ಚೆ ಮಾಡುವವರಲ್ಲ ಆಗ ಅವರ ಸ್ವಭಾವ ಗೊತ್ತಿದೆ ಹಾಗಿರುವಾಗ ಗುರುಗಳ ಹತ್ರ ಅಷ್ಟೇ ಇವರು ಮಾತನಾಡುವಂತದ್ದು ಮತ್ತೆ ಅವರೇನು ಕೇಳಲಿಲ್ಲ ಹೀಗೆ ಹತ್ತಿರ ಹತ್ತಿರ 6 ವರ್ಷ ಆದ ಮೇಲೆ ಒಂದು ದಿನ ರಾಜ ಪುರುಷನೊಬ್ಬನು ಚಕ್ರವರ್ತಿಯ ಕಡೆಯಿಂದ ಮರ್ಯಾದೆಗಳ ಸಮೇತ ಬಂತು ಹಾಗೆ 6 ವರ್ಷ ಕಳೀತು ಆಗ ಆ ಚಕ್ರವರ್ತಿಗಳ ಕಡೆಯಿಂದ ಒಬ್ಬರು ರಾಜ ಪುರುಷ ಬರ್ತಾನೆ ಇಲ್ಲಿಂದ ದುಷ್ಯಂತನ ಕಡೆಯಿಂದ ರಾಜನು ಹೇಮಕೂಟದಲ್ಲಿ ಶಾಕುಂತಲೆಯನ್ನು ಕಂಡ ವಿಷಯವನ್ನು ಹಾಗೆ ಬಂದಂತ ಅವನು ಎಲ್ಲವನ್ನು ಹೇಳ್ತಾನೆ ರಾಜನು ಹೇಮಕೂಟದಲ್ಲಿ ಶಕುಂತಲೆಯನ್ನು ಕಂಡಂತ ವಿಷಯ ಹೇಮಕೂಟದಲ್ಲಿ ಮಾರೀಚರ ಆಶ್ರಮದಲ್ಲಿ ಕಂಡದ್ದು ಅಲ್ಲಿಂದ ಅವಳನ್ನು ಕುಮಾರ ಭರತನನ್ನು ಕರೆತಂದ ವಿಷಯವನ್ನು ಕಣ್ಣ ಋಷಿಗಳ ಸನ್ನಿಧಿಯಲ್ಲಿ ನಿವೇದಿಸಿದನು ಹಾಗೆ ಅವನು ವಿಷಯವೆಲ್ಲ ವಿವರಿಸ್ತಾನೆ ಇಷ್ಟೆಲ್ಲ ಆದದ್ದು ಪುನಃ ಶಕುಂತಲೆಯಲ್ಲಿ ತಲುಪಿದ್ದು ಜೊತೆಗೆ ಮಗನೊಂದಿಗೆ ಹೋದದ್ದು ಎಲ್ಲವನ್ನು ಹೇಳ್ತಾನೆ ಹಾಗೆ ನಮ್ಗೆ ಕಥೆಯೆಲ್ಲ ಗೊತ್ತಾಗ್ತದೆ ಏನೆಲ್ಲ ಆಯ್ತು ಆಮೇಲೆ ಅಂತ ಆ ದಿನ ಆಶ್ರಮ ವಾಸಿಗಳ ಆನಂದ ಎಷ್ಟೆಂದು ಹೇಳುವಂತಿಲ್ಲ ಎಲ್ಲರಿಗೂ ಸಂತೋಷ ಆಯ್ತು ವಿಷಯ ಗೊತ್ತಾಯ್ತಲ್ಲ ಶಕುಂತಲೆ ಕ್ಷೇಮವಾಗಿದ್ದಾಳೆ ತನ್ನ ರಾಜನೊಂದಿಗೆ ಇದ್ದಾಳೆ ಜೊತೆಗೆ ಮಗನು ಕೂಡ ಹುಟ್ಟಿದ್ದಾನೆ ಎಂಬುದೆಲ್ಲ ಗೊತ್ತಾಗ್ತದೆ ಸಂತೋಷ ಅವರಿಗೆ ಕುಲಪತಿಗಳು 5 ವರ್ಷ ನಕ್ಕಿರಲಿಲ್ಲ ಕಣ್ವರಿ ಕೂಡ ಸಂತೋಷ ಆಗ್ತದೆ ಪೂರ್ತಿ ವಿಷಯ ಎಲ್ಲ ಸ್ಪಷ್ಟವಾಗಿ ತಿಳಿದ ಬಳಿಕ 5 ವರ್ಷದಿಂದ ನಕ್ಕಿಲ್ಲ ಅಂತ ಅಷ್ಟು ಬೆಸರಲಿದ್ರು ನಗದೆ ಅಲ್ವಾ ಆ ಗಂಭೀರವಾಗಿದ್ರು ಅಂದು ನಕ್ಕರು ಆವತ್ತು ಈ ವಿಷಯ ತಿಳಿದ ಕೂಡಲೇ ಸಂತೋಷದಿಂದ ನಗು ಬಂದಂತೆ ಅವರಲ್ಲಿ ಸಂಜೆಯಲ್ಲಿ ಪ್ರಿಯಂವದೆಯು ಅನಸೂಯೆಯು ಹೋಮಾಂತದಲ್ಲಿ ಹರಿಸುವುದಕ್ಕೆ ತಮ್ಮ ಮಕ್ಕಳನ್ನು ತಂದಾಗ ಇವರು ಅವನ್ನು ಕೈಯಲ್ಲಿ ಹಿಡಿದುಕೊಂಡು ಮುದ್ದಿಸಿದರು ಹಾಗೆ ಇವರೊಬ್ಬರು ಕೂಡ ಈ ಸಖಿಯರು ತಮ್ಮ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಆ ಹೋಮದ ಯಜ್ಞದ ಕೊನೆಯಲ್ಲಿ ಅಲ್ಲ ಆಗ ಅವರು ಬಹಳ ಸಂತೋಷದಲ್ಲಿ ಆಶೀರ್ವದಿಸುತ್ತಾರೆ ಅಂತೆ ಮಕ್ಕಳನ್ನು ಕೈಯಲ್ಲಿ ಹಿಡಿದುಕೊಂಡು ಮುದ್ದಿಸಿದರು ಸಂತೋಷದಲ್ಲಿ ಮಕ್ಕಳನ್ನು ಮುದ್ದಿಸಿದ್ರು ಇಷ್ಟು ವರ್ಷದಿಂದ ಹಾಗೆ ಮಾಡಲಿಲ್ಲ 5 ವರ್ಷ ಕೂಡ ಅಲ್ಲ ಆ ಬೇಸರಲ್ಲಿದ್ದರು ಇವತ್ತಂತೂ ಅವರು ತುಂಬಾ ಸಂತೋಷ ಆದದ್ದು ಗೊತ್ತಾಗ್ತದೆ ಸ್ವಲ್ಪ ನಗಿಸಿದರು ಜೊತೆಗೆ ಅವರಲ್ಲಿ ನಗುವನ್ನು ಕೂಡ ತರಿಸಿದಂತೆ ಮಕ್ಕಳೊಂದಿಗೆ ನಗು ನಗುತ್ತಾ ವರ್ತಿಸಿದ್ರು ಆ ಹೊತ್ತೆಲ್ಲ ಅವರ ನಡೆನುಡಿಯಲ್ಲಿ ಹೊಸದೊಂದು ಉತ್ಸಾಹ ಕಾಣುತ್ತಿತ್ತು ಆ ಇದುವರೆಗೆ ಇಲ್ಲದಂತ ಅತ್ಯಂತ ಉತ್ಸಾಹ ಕಾಣ್ತಾ ಇತ್ತು ಯಾಕಂದ್ರೆ ಶಕುಂತಲೆಯ ಸಮಾಚಾರ ಕೇಳಿಕೊಂಡು ಸಂಯಮಿಗಳಾದ ಅವರಿಗೆ ಹಾಗಿತ್ತಿಂದ ಮೇಲೆ ಉಳಿದವರ ಮಾತೇನು ಎಲ್ಲವನ್ನು ಸಮಾಧಾನದಲ್ಲಿ ಸ್ವೀಕರಿಸಿಕೊಂಡು ಯಾವುದೇ ತೋರ್ಪಡಿಸುವರಲ್ಲ ಮುನಿಗಳು ಅಲ್ಲ ಎಲ್ಲವನ್ನು ಅರ್ಥ ಮಾಡಿಕೊಂಡು ಗಂಭೀರವಾಗಿರುವವರು ಅಂತವರು ಕೂಡ ಇವತ್ತು ಸಂತೋಷದಲ್ಲಿ ಹೊರಗೆ ಹಾಕಿದ್ದಾರೆ ಅಲ್ಲ ನಗು ಕೂಡ ಇದೆ ಅವರಲ್ಲಿ ಸಂತೋಷ ಇದೆ ಮಕ್ಕಳನ್ನು ಕೂಡ ಆಡಿಸ್ತಾ ಇದ್ದಾರೆ ಹಾಗಿರುವಾಗ ಉಳಿದವರ ಮಾತೇನು ಉಳಿದ ಸಾಮಾನ್ಯರ ವಿಷಯ ಹೇಳಬೇಕಾ ಎಷ್ಟು ಸಂತೋಷ ಆಗಿರಬಹುದು ಅಂತ ಅರ್ಥ ಸಾಮಾನ್ಯ ಎಲ್ಲರಿಗೂ ಅವರ ಸಖಿಯರಿಗೂ ಗೆಳತಿಯರಿಗೂ ಎಲ್ಲರಿಗೂ ಕೂಡ ಬಹಳಷ್ಟು ಸಂತೋಷ ಆಗಿರಬಹುದು ಎಲ್ಲರಿಗೂ ಮಿತಿ ಮೀರಿದ ಸಂತೋಷ ಆಶ್ರಮದ ಮೃಗ ಪಕ್ಷಿಗಳ ಸುದ್ದಿಯನ್ನು ತಿಳಿದಂತೆಯೇ ಎಂದಿಗಿಂತ ಹೆಚ್ಚಾಗಿ ನಡೆದವು ಅಲ್ಲಿರುವ ಪಶುಪಕ್ಷಿಗಳು ಕೂಡ ಅಲ್ಲ ಮೃಗ ಪಕ್ಷಿಗಳು ಕೂಡ ಸಂತೋಷ ಇದ್ದ ಖಂಡಿತಂತೆ ಅವುಗಳಿಗೆಲ್ಲ ಸಂತೋಷ ಆಯಿತು ಯಾಕಂದ್ರೆ ಅವುಗಳೆಲ್ಲ ಶಕುಂತಲೆಯೊಂದಿಗೆ ಬೆಳೆದಿತ್ತು ಆಗ ಅಲ್ಲೆಲ್ಲ ಸಂತೋಷದ ವಾತಾವರಣ ತುಂಬಿಕೊಂಡಿತು ಅಂದು ಅವಕ್ಕೆ ಕಾವಲು ಕಡಿಮೆ ಆಗ ಯಾರು ಕಾವಲಿಲ್ಲ ಅಲ್ಲ ಅವರ ಅದೃಷ್ಟಕ್ಕೆ ಸಂತೋಷದಲ್ಲಿ ತಿರುಗಾಡ್ತಾ ಇದೆ ಇದೊಂದು ಹಬ್ಬವೆಂದು ಅವುಗಳ ಜೀವಕ್ಕೆ ಕಂಡಿರಬೇಕು ಆಗ ಎಲ್ಲರೂ ಈ ಸಂತೋಷ ಇದ್ದಾರೆ ಯಾರ ಅವುಗಳನ್ನು ನೋಡ್ತಾ ಇಲ್ಲ ಅವುಗಳು ಕೂಡ ಸಂತೋಷದಲ್ಲಿ ತುಂಬಿಕೊಂಡು ಆ ಕಡೆ ಕಡೆ ಓಡಾಡ್ತಾ ಇವೆ ಅಲ್ಲದೆ ಸಾತ್ವಿಕರ ಬಳಿಯ ಮೃಗಗಳು ಇನ್ನೊಂದು ಜೀವದ ನೋವು ನಲಿವಿನ ಸುಳುವನ್ನು ಸಹಜವಾಗಿ ಅರಿಯುತ್ತದೆ ಆಗ ಈಗ ಈ ಸಾತ್ವಿಕರ ಬಳಿಯಲ್ಲಿ ಅಲ್ಲ ಈ ಸನ್ಯಾಸಿಗಳು ಅಲ್ಲ ಇವರ ಬಳಿಯಲ್ಲಿರುವಂತಹ ಇವರೊಂದಿಗಿರುವಂತಹ ಅವುಗಳು ಕೂಡ ಸಾತ್ವಿಕ ಗುಣ ಅಲ್ಲ ಸತ್ವಗುಣವನ್ನು ತುಂಬಿಕೊಂಡಿದೆ ಸಾತ್ವಿಕರ ಬಳಿಯ ಮೃಗಗಳು ಕೂಡ ಯಾರೊಂದಿಗೆ ಅವುಗಳು ಬೆಳೆಯುವಂತದ್ದು ಅಲ್ಲ ಈ ಆಶ್ರಮದಲ್ಲಿ ಇರುವವರೊಂದಿಗೆ ಹಾಗಿರುವ ಅವುಗಳಿಗೆ ಕೂಡ ಅದೇ ಸಂತೋಷ ಪ್ರೀತಿ ಇದೆ ಅದೇ ಗುಣವನ್ನು ಅವುಗಳು ಬೆಳೆಸಿಕೊಂಡಿದೆ ಪೂರ್ವದಿಂದ ಆಶ್ರಮದಲ್ಲಿ ಬೆಳೆದು ಋಷಿಗಳೊಡನೆ ವೃದ್ಧವಾಗಿ ಅವರ ತಪಸ್ಸಿನ ಪ್ರಭಾವದಲ್ಲಿ ಭಾಗಿಗಳಾದುವೆಂಬಂತೆ ವೃಕ್ಷಗಳು ಅಂದು ಸಂಪ್ರದಾಯದ ಗಾಂಭೀರ್ಯದೊಡನೆ
ಹೊಸದೊಂದು ಉಲ್ಲಾಸವನ್ನು ಸೂಚಿಸುವ ಮೃದುವಾದ ಶಬ್ದವನ್ನು ಮಾಡಿದವು. ಜೊತೆಗೆ ಮರಗಿಡಗಳೆಲ್ಲ ಶಬ್ದ ಮಾಡಿತವಂತೆ, ಅಂದ್ರೆ ಅವುಗಳು ಕೂಡ ಅಲ್ಲೇ ಇರುವಂತದ್ದು. ಹಾಗೆ ಎಲ್ಲರೊಂದಿಗೆ ಋಷಿಗಳೊಂದಿಗೆ ವೃದ್ಧರೊಂದಿಗೆ ಜೊತೆಗೆ ಅಲ್ಲಿರುವಂತ ಎಲ್ಲ ತಪಸ್ವಿಗಳೊಂದಿಗೆ ಇರುವಂತದ್ದು ಮರಗಿಡಗಳು ಕೂಡ ಆ ರೀತಿಯಲ್ಲಿ ಅವುಗಳು ಕೂಡ ಶಬ್ದ ಮಾಡಿತು ಅಂತ. ಅಂದ್ರೆ ಆ ರೀತಿಯ ಗಾಳಿ ಬೀಸಿತು, ಆ ವಾತಾವರಣ ನಿರ್ಮಾಣವಾಯಿತು ಅಂತ. ಕುಲಪತಿಗಳ ಸಾಕು ಮಗಳು ಸುಖವಾಗಿದ್ದಾಳೆ, ಪತಿಯೊಂದಿಗೆ ಸಾಕುತ್ತಿದ್ದಾಳೆ ಎಂಬ ಭಾವ ಆಶ್ರಮವಾಸಿಗಳ ಹೃದಯದಲ್ಲಿ, ಅಲ್ಲಿಯ ಉಳಿದೆಲ್ಲ ಜೀವನದಲ್ಲಿ ಮಾಲಿನಿಯ ಪ್ರಸನ್ನ ಸಲೀಲಾಶಯಗಳಲ್ಲಿ ತಪೋವನಕ್ಕೆ ಹರಿತಂದ ಗಾಳಿ ಬೆಳಕಿನಲ್ಲಿ ಸರ್ವತ್ರ ಪ್ರಕಾಶಗೊಂಡಿತು. ಅಂತೂ ಇವಳ ಕುರಿತಾದಂತಹ ಈ ಕ್ಷೇಮ ಸಮಾಚಾರ ಎಲ್ಲರಿಗೂ ಸಂತೋಷ ಕೊಟ್ಟಿತು, ಆಶ್ರಮವಾಸಿಯವರೆಲ್ಲ ಮನಸ್ಸಲ್ಲಿ ತುಂಬಿಕೊಂಡಿತ್ತು. ಹಾಗಿರುವಾಗ ಅಲ್ಲಿಂದೆಲ್ಲ ನದಿಯಲ್ಲಿ ಕೂಡ ಆ ಗುಣ ಕಾಣ್ತಾ ಇತ್ತು, ಗಾಳಿಯಲ್ಲಿ ಕೂಡ ಅದು ಕಾಣಿಸ್ತಾ ಇತ್ತು. ಅಂತೂ ಸರ್ವತ್ರ ಆ ಪ್ರದೇಶದಲ್ಲಿ ಆ ತುಂಬಿಕೊಂಡಿತ್ತು ಯಾವುದು ಈ ಸಂತೋಷ ಮತ್ತು ಸಂಭ್ರಮ ಅಂತ ಕಥೆಗಾರರು ಹೇಳ್ತಾರೆ. ಆ ರೀತಿಯ ವಾತಾವರಣ ಕಾಣಿಸ್ತಾ ಇತ್ತು ಅಂತ. ಕುಲಪತಿಗಳು ರಾಜಪುರುಷನನ್ನು ಅಂದು ಅಲ್ಲಿ ನಿಲ್ಲಿಸಿಕೊಂಡಿದ್ದು ಮಾರನೇ ದಿನ ತಕ್ಕ ಮರ್ಯಾದೆಯಿಂದ ರಾಜನಿಗೆ ಮಗಳಿಗೆ ಆಶೀರ್ವಾದವನ್ನು ತಿಳಿಸತಕ್ಕದೆಂದು ಆಜ್ಞಾಪಿಸಿ ಕಳಿಸಿಕೊಟ್ಟರು. ಹಾಗೆ ಅವ ರಾಜಪುರುಷ ಬಂದದ್ದು, ಅಲ್ಲಿಂದ ಈ ಸಮಾಚಾರ ತಂದದ್ದು, ಅವನನ್ನು ಅವತ್ತು ಅಲ್ಲೇ ನಿಲ್ಲಿಸಿ ಮರುದಿನ ಎಲ್ಲಾ ಮರ್ಯಾದೆಯೊಂದಿಗೆ ಸನ್ಮಾನದೊಂದಿಗೆ ಅವರನ್ನು ಕಳಿಸಿಕೊಡ್ತಾ ಅಂತ ಆಶೀರ್ವದಿಸಿಕೊಂಡು. ಹಾಗಿರುವಾಗ ಅವರು ಗ್ರಹಿಸ್ತಾರೆ ಈ ಸಂತೋಷ ತುಂಬಿಕೊಂಡಾಗಲ್ವ ಶಕುಂತಲೆ, ಅಲ್ಲಿ ಎಷ್ಟು ಸಂಭ್ರಮದಲ್ಲಿ ಸಂತೋಷದಲ್ಲಿ ಇರಬಹುದು ಅಂತ. ಮುಂದಿನ ಭಾಗ ನೋಡಿ. ಶಕುಂತಲೆ ಸುಖವಾಗಿದ್ದಾಳೆ, 10 ದಿನದ ಪ್ರಯಾಣದಲ್ಲಿ ಹಸ್ತಿನಾವತಿಯಲ್ಲಿ ಸುಖವಾಗಿದ್ದಾಳೆ ಎಂದು ತಿಳಿದ ಒಡನೆಯೇ ಅನಸೂಯೆ ಪ್ರಿಯಂವದೆಯರಿಗೂ ಗೌತಮಿ ದೇವಿಗೂ ಅವಳನ್ನು ನೋಡಬೇಕೆಂದು ಆಸೆ ಆಯಿತು. ಸಮಾಚಾರ ಸಿಕ್ಕಿತು, ಇದುವರೆಗೆ ಚಿಂತೆಯಲ್ಲಿದ್ದದ್ದು ಅಲ್ಲ ದುಃಖದಲ್ಲಿದ್ದದ್ದು, ಈಗ ಶಕುಂತಲೆ ಸೌಖ್ಯವಾಗಿದ್ದಾಳೆ ಕ್ಷೇಮವಾಗಿದ್ದಾಳೆ ಎಂದು ಸಮಾಚಾರ ಸಿಕ್ಕಿತು. ಆದ್ರೆ ಈಗ ಅವರಿಗೆ ಆಸೆ ಆಗ್ತಾ ಇದೆ, ಯಾರಿಗೆ, ಅವರ ಸಖಿಯರಿಗೂ ಜೊತೆಗೆ ವೃದ್ಧೆಯಾದಂತಹ ಗೌತಮಿಗೆ ಕೂಡ ಸಂತೋಷ ಆಗ್ತಾ ಉಂಟು, ಒಮ್ಮೆ ಅವಳ ನೋಡಬೇಕು ಅಂತ. ಆಗಿರುವಾಗ ಏನ್ ಮಾಡ್ತಾರೆ, ಕುಲಪತಿಗಳಾದ ಕಣ್ವರಿಗೂ ಆಸೆ ಆಗಿರಬೇಕು, ಬಹುಶಃ ಕಣ್ವರಿ ಕೂಡ ತಂದೆಯ ಸ್ಥಾನದಲ್ಲಿರುವಂತಹ ಕಣ್ವರಿ ಕೂಡ ಆಸೆ ಆಗಿರಬೇಕು. ಅಂದು ಅವಳೊಡನೆ ಹೋಗಿ ನಿಷ್ಠೂರದ ಮಾತನಾಡಿ ಅವಳನ್ನು ಅಲ್ಲಿ ಒಂಟಿಯಾಗಿ ಬಿಟ್ಟು ಬಂದ ತರುಣ ಶಾರಂಗರವನಿಗೂ ಶಾರದ್ವತನಿಗೂ ಕುತೂಹಲವಿದ್ದಿರಬಹುದು. ಅಷ್ಟು ಮಾತ್ರ ಅಲ್ಲ, ಅವತ್ತು ಬಿಡ್ಲಿಕ್ಕೆ ಹೋದದ್ದು ಅಲ್ಲ, ಅವಳು ಗರ್ಭಿಣಿಯಾದಾಗ ಪತಿಯ ಬಳಿಗೆ ರಾಜನ ಬಳಿಗೆ ಬಿಡ್ಲಿಕ್ಕೆ ಹೋದಂತದ್ದು, ಇವರು ಕೂಡ ಇದ್ರು ಆ ಆಶ್ರಮದ ವಾಸಿಗಳಾದಂತಹ ಶಾರ್ಗರವ ಇದ್ದ ಶಾರದ್ರತ ಇದ್ದ ಅವರಿಗೆ ಕೂಡ ಕುತೂಹಲ ಇದ್ದಿರಬಹುದು ಅಲ್ಲ. ಆ ಬೇಸರಲ್ಲಿದ್ದದ್ದು ಆವತ್ತು ಆ ಸಂದರ್ಭ ಆಗಿತ್ತು, ಈಗ ಅವಳು ಸುಖ ಸೌಖ್ಯವಾಗಿದ್ದಾಳೆ ಕ್ಷೇಮವಾಗಿದ್ದಾಳೆ ಅಂತ ಕಂಡಾಗ ಸಂತೋಷ ಇದೆ, ಅವರಿಗೆ ಕುತೂಹಲ ಇದೆ ಅಲ್ವಾ ಅವಳನ್ನು ನೋಡಬೇಕು ಅಂತ. ಆದರೆ ಗಂಡಸು ಇಂತಹ ಸಂದರ್ಭದಲ್ಲಿ ಆಸೆಯನ್ನು ಬಾಯಲ್ಲಿ ಹೇಳುವುದಿಲ್ಲ, ಆದರೆ ಅವರು ಅದನ್ನು ತೋರಿಸಿಕೊಳ್ಳಿಲ್ಲ. ಯಾಕಂದ್ರೆ ಗಂಡಸರು ಯಾವಾಗಲೂ ಮನಸ್ಸಿನ ಭಾವನೆಯನ್ನು ಪಕ್ಕನೆ ಹೇಳಿಕೊಳ್ಳುವುದಿಲ್ಲ, ಎಲ್ಲವನ್ನು ಒಳಗೆ ಇಟ್ಟುಕೊಳ್ತಾರೆ. ಹೆಂಗಸರು ಹೇಳದೇ ಇರುವುದಿಲ್ಲ, ಹೆಂಗಸರಾದ್ರೆ ಪಕ್ಕನ ಹೇಳ್ತಾರೆ, ಹೇಳದೇ ಇರಲಿಕ್ಕೆ ಅವ್ರಿಗೆ ಆಗುದಿಲ್ಲ, ನಂಗೆ ಗೊತ್ತಿದೆಲ್ಲ ಆ ರೀತಿ ಪಕ್ಕನ ಏನಿದ್ರು ಹೇಳ್ತಾರೆ ತರ್ಕೊಳ್ಳಿಕ್ಕೆ ಆಗುದಿಲ್ಲ. ಗಂಡಸರ ಎಲ್ಲವನ್ನು ಕೂಡ ಒಳಗಿಟ್ಟು ಅಗತ್ಯ ಬಂದಾಗ ಹೇಳ್ತಾರೆ. ಹಾಗೆ ಪ್ರಿಯಂವದೆ ಅನಸೂಯೆಗೆ ಹೇಳಿಕೊಟ್ಟಳು. ಹಾಗೆ ಇಬ್ರು ಮಾತನಾಡ್ತಾರೆ, ಪ್ರಿಯಂವದೆ ಮತ್ತು ಅನಸೂಯೆ, ಇವರ ಸಖಿಯ ಶಕುಂತಲೆಯ ಜೊತೆಗೆ ಬೆಳೆದವರು. ಅನಸೂಯೆ ಅಜ್ಜಿಯನ್ನು ಎತ್ತಿ ಕಟ್ಟಿದವಳು. ಹಾಗೆ ಯಾರು ಕೇಳುದೀಗ ಗುರುಗನ ಹತ್ರ, ಗುರುಗಳ ಒಪ್ಪಿಗೆ ಪಡಿಬೇಕಲ್ಲ ಅವಳನ್ನು ನೋಡ್ಲಿಕ್ಕೆ ಅಥವಾ ಹೋಗ್ಲಿಕ್ಕೆ. ಹಾಗೆ ಎಲ್ಲರೂ ಸೇರಿ ಗೌತಮಿಯನ್ನು ಒಪ್ಪಿಸ್ತಾರೆ, ಇವರಿಗೆ ಹೇಳಲಿಕ್ಕೆ ಭಯ ಆಗ್ತದೆ. ಹಾಗೆ ಅನಸೂಯೆ ಅಜ್ಜಿಯನ್ನು ಎತ್ತಿ ಕಟ್ಟಿದಾಳು, ಗೌತಮಿಯನ್ನು ಎತ್ತಿ ಕಟ್ಟಿದಳು, ಗೌತಮಿಯ ಮೂಲಕ ಕೇಳಿಸ್ತಾರೆ. ಆ ಮುದುಕಿ ಈ ಮಾತೆತ್ತುವುದಕ್ಕೆ ನೆವ ಸಿಕ್ಕಿತಾಳ ಎಂಬ ಸಂತೋಷದಿಂದ ಒಂದು ಸಂಜೆ, ಹಾಗೆ ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ. ಆಗಿರುವಾಗ ಆ ಮಾತಾಡುವಂತ ಸಂದರ್ಭ ಬಂತು, ಒಂದು ಕಾರಣ ಉಂಟಲ್ಲ, ವಿಷಯ ಕೇಳಿದ ಕಾರಣ, ಅವಳ ಕ್ಷೇಮ ಸಮಾಚಾರ ಕೇಳಿದ ಕಾರಣ ಈಗ ಗುರುಗಳಲ್ಲಿ ಒಪ್ಪಿಗೆ ಕೇಳಬಹುದು ಅಂತ ಭಾವಿಸ್ತಾಳೆ. ಒಂದು ಸಂಜೆ ಕುಲಪತಿಗಳನ್ನು ಕುರಿತು ಹಾಗೆ ಕಣ್ವರಲ್ಲಿ ಕೇಳ್ತಾಳೆ, ನಮ್ಮ ಮಗು ಹೇಗಿದ್ದಾಳೋ ಹೋಗಿ ನೋಡಿಕೊಂಡು ಬರೋಣವೆಂದು ಆಸೆ ಆಗ್ತದೆ, ಆಗಬಹುದೆಂದ್ರೆ ಹೋಗಿ ಬರ್ತೇನೆ ಎಂದಳು. ಹಾಗೆ ಒಂದು ಮಾತು ಕೇಳ್ತಾಳೆ, ಮಗು ಹೇಗಿದ್ದಾಳೋ ಗೊತ್ತಿಲ್ಲ, ನೋಡಬೇಕಂತ ಆಸೆ ಆಗ್ತದೆ, ಒಪ್ಪಿದ್ರೆ ಹೋಗ್ತೇನೆ, ಹೋಗಬಹುದು ಅಂತ ಆದ್ರೆ ಹೋಗ್ತೇವೆ ಅಂತ ಕೇಳ್ತಾಳೆ. ಋಷಿಗಳೇನ್ ಹೇಳ್ತಾರೆ, ಋಷಿಗಳು ನೀನು ಹೋಗುದಕ್ಕೆ ಏನು ಅಡ್ಡಿ, ಆದರೆ ಮಕ್ಕಳು ಹೋಗಬೇಕೆಂದು ಆಶಿಸಬಹುದು, ನೀನು ಹೋಗುವುದು ತೊಂದರೆ ಇಲ್ಲ, ಆದರೆ ನೀನು ಹೋಗ್ಬೇಕಂತ ಹೋದ್ರೆ ಉಳಿದ ಎಲ್ಲರೂ ಕೂಡ ಹೋಗ್ಲಿಕ್ಕೆ ಆಸೆ ಪಡಬಹುದಲ್ಲ, ಮಕ್ಕಳು ಕೂಡ ಚಿಕ್ಕ ಮಕ್ಕಳಿದ್ದಾರೆ ಅವರು ಕೂಡ ಆಸೆ ಪಡಬಹುದು ಅಂತ ಹೇಳ್ತಾರೆ. ಅವರನ್ನು ಬಿಟ್ಟು ಹೋಗುದು ಆಗುತ್ತದೆ, ಹಾಗೆ ಚಿಕ್ಕವರನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಉಂಟಾ, ಅವರಿಗೆ ಆಸೆ ಇರುವಾಗ ನಿನಗೊಬ್ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ, ಆಗುದಿಲ್ಲ ಎಂದಳು. ಆಗ ವೃದ್ಧೆ ಗೌತಮಿ ಹೇಳ್ತಾಳೆ, ಅವರನ್ನು ಕರೆದುಕೊಂಡು ಹೋಗ್ತೇನೆ ಎಂದಳು. ಕುಲಪತಿಗಳು, ಮಕ್ಕಳು ಎಳೆಯವು, ಅವರು ತರುಣಿಯರು, ಅಲ್ಲದೆ ರಾಣಿ ರಾಜರ ಸಮಕ್ಷಮಕ್ಕೆ ಕರೆಸಿಕೊಳ್ಳದೆ ತಾವಾಗಿ ಹೋಗುವುದು ಆಶ್ರಮವಾಸಿಗಳಿಗೆ ತಕ್ಕದಲ್ಲ ಅಲ್ಲ. ಆ ತರುಣಿಯರಿದ್ದಾರೆ ಅಲ್ವಾ, ಪ್ರಿಯಂವದೆ ಅನಸೂಯೆ ಇದ್ದಾರೆ, ಹಾಗಿರುವಾಗ ಅವರೆಲ್ಲ ಹೋಗ್ಬೇಕಾಗ್ತದೆ.
ಹಾಗೆ ಹೋಗುವುದು ಸರಿಯಲ್ಲ. ಜೊತೆಗೆ ರಾಜ ರಾಣಿಯರು ಕರೆಯದೆ ಅವರ ಬಳಿಗೆ ಹೋಗುವಂಥದ್ದು ಕೂಡ ಸರಿಯಲ್ಲ. ರಾಣಿ ರಾಜರ ಸಮಕ್ಷಮಕ್ಕೆ ಕರೆಸಿಕೊಳ್ಳದೆ ತಾವಾಗಿ ಹೋಗುವುದು ಆಶ್ರಮವಾಸಿಗಳಿಗೆ ತಕ್ಕುದಲ್ಲ. ಆಶ್ರಮವಾಸಿಗಳು ಯಾವತ್ತು ಬೇರೆ ರೀತಿಯಲ್ಲಿ ಅಲ್ಲ ಇರುವಂತಹವರು. ರಾಜ ರಾಣಿಯರು ಕರೆದ್ರೆ ಹೋಗಬಹುದು, ಕರೆದೆ ನಾವು ಹೋಗುವಂಥದ್ದು ಕ್ರಮ ಅಲ್ಲ ಆಶ್ರಮದ್ದು ಅಂತ ಹೇಳ್ತಾರೆ. ನೋಡೋಣ ಎಂದರು. ಸರಿ ನೋಡ ಆಲೋಚಿಸುವ ಅಂತ ಹೇಳ್ತಾರೆ. ಮುದುಕಿಗೂ ಸಖಿಯರಿಗೂ ಆಶ್ರಮಂಗವಾಯಿತು. ಎಲ್ಲರಿಗೂ ಬೇಸರ ಆಯ್ತು ಅಲ್ಲ, ಮುದುಕಿಗೂ ನಿರಾಶೆ ಆಯಿತು, ಅವರ ಸಖಿಯರಿಗೂ ಕೂಡ ನಿರಾಶೆ ಆಯಿತು. ಆದರೆ ಇದಾದ ಎರಡು ವಾರದಲ್ಲಿ ಶಕುಂತಲೆ ಹಿರಿಯರಿಗೆ ಕಿರಿಯರಿಗೆ ಜಿಂಕೆಗೆ ಹಸುವಿಗೆ ಆರದ ಮರಕ್ಕೆ ಮಲ್ಲಿಕಾಲತೆಗೆ ಒಂದು ಸತ್ವಕ್ಕೆ ಬಿಡದಂತೆ ಎಲ್ಲರಿಗೂ ಭಾಗಿನಗಳನ್ನು ಕಳುಹಿಸಿ ತಾನು 3 ದಿನ ಬಿಟ್ಟು ಆಶ್ರಮಕ್ಕೆ ಬರುವುದಾಗಿ ಹೇಳಿ ಕಳಿಸಿದರು. ಹಾಗೆ ಇವರು ಆಸೆ ಪಟ್ಟದ್ದು ಶಕುಂತಲೆ ಸಮಾಚಾರ ಕೇಳಿದಾಗ ನೋಡಬೇಕು ಅಂತ ಪ್ರಯತ್ನಿಸಿದ್ರು ಗುರುಗಳನ್ನ ಕೇಳಲಿಕ್ಕೆ. ಆದರೆ ಗುರುಗಳಿಗೆ ಅವರು ಹೇಳಿದ್ರು ಅಲ್ಲ ಅಲ್ಲಿನ ಪದ್ಧತಿ ಹೇಳಿದ್ರು, ಹೋಗುವಂತ ಸ್ವಲ್ಪ ಕಷ್ಟ ಅಂತ. ಆದರೆ ಭಾಗ್ಯದಿಂದ ಎರಡು ವಾರ ಕಳೆಯುವಾಗಲೇ ಶಕುಂತಳೆ ಇವರಿಗೆ ಆ ಸಮಾಚಾರವನ್ನು ಕಳಿಸ್ತಾಳೆ. ಜೊತೆಗೆ ಎಲ್ಲರಿಗೂ ಕೂಡ ಆ ಭಾಗಿನ ಅಲ್ಲ ಉಡುಗೊರೆಯನ್ನು ಕಳಿಸಿಕೊಡ್ತಾರೆ, ಯಾರಿಗೂ ಕೂಡ ಬಿಡದೆ. ಹಿರಿಯರಿಗೆ ಕಿರಿಯರಿಗೆ ಜಿಂಕೆಗೆ ಹಸುವಿಗೆ ಆಲದ ಮರಕ್ಕೆ ಮಲ್ಲಿಕಾಲತೆಗೆ ಒಂದು ಸತ್ವಕ್ಕೆ ಬಿಡದಂತೆ ಎಲ್ಲರಿಗೂ ಉಡುಗೊರೆಯನ್ನು ಕಳಿಸಿಕೊಡ್ತಾರೆ, ಭಾಗಿನಗಳನ್ನು ಉಡುಗೊರೆಯನ್ನು ಕಳಿಸಿಕೊಡ್ತಾಳೆ. ಜೊತೆಗೆ ತಾನು 3 ದಿನ ಬಿಟ್ಟು ಆಶ್ರಮಕ್ಕೆ ಬರುವುದಾಗಿ ಹೇಳಿ ಕಳಿಸಿದಳು. ಜೊತೆಗೆ ತಾನು ಬರ್ತೇನೆ ಅಂತ ಕೂಡ ಹೇಳ್ತಾನೆ. 3 ದಿನ ಕಳೆದು ಇಷ್ಟಾಗಿದೆ. ಆಗ ಆ ಬರಬೇಕಿದ್ದವರು ನಿನ್ನೆಯ ದಿನ, ಹಾಗೆ ಅವರು ಬರಬೇಕಾದದ್ದು ನಿನ್ನೆಯ ದಿನ. ಎಲ್ಲರೂ ಕಾದಿರಲಿಲ್ಲ, ಎಲ್ಲರೂ ಕಾಯ್ತಾ ಇದ್ರು ಬರ್ತಾಳೆ ಅಂತ. ಬರುವುದು ಸ್ವಲ್ಪ ಸಾವಕಾಶವಾಗುವುದೆಂದು, ಆದ್ರೆ ಆಮೇಲೆ ಸುದ್ದಿ ಕಳಿಸ್ತಾಳೆ, ಸ್ವಲ್ಪ ಸಾವಕಾಶ ಸ್ವಲ್ಪ ಸಮಯ ಹೆಚ್ಚಾಗ್ತದೆ, ಸಾವಕಾಶ ಬೇಕು, ಇವತ್ತು ಬರುವುದಿಲ್ಲ, ಮರದಿನ ಆಶ್ರಮವನ್ನು ಸೇರುವುದಾಗಿಯೂ ತಿಳಿಸುವಂತೆ ರಾಣಿ ಇನ್ನೊಂದು ಬೇಹವನ್ನು ಅಟ್ಟಿದಳು. ಹಾಗೆ ಇನ್ನೊಂದು ಬೇಹವನ್ನು ಒಂದು ಅವರ ಒಬ್ಬರ ಪ್ರತಿನಿಧಿಯನ್ನು ಕಳಿಸಿದ್ದು, ಇವತ್ತಲ್ಲ ನಾಳೆ ಬರ್ತೇನೆ ಅಂತ. ಆದ್ದರಿಂದಲೇ ಇಂದು ಅವರೆಲ್ಲ ಅವಳ ಬರವನ್ನು ನಿರೀಕ್ಷಿಸುತ್ತಾ ಇಂದು ಬರುವಳೋ ಇಲ್ಲವೋ ಎಂದು ಚಿಂತೆ ಮಾಡುತ್ತಿದ್ದರು. ಆ ಪ್ರಕಾರ ಇವತ್ತೆಲ್ಲರೂ ನಿರೀಕ್ಷಿಸ್ತಾ ಇದ್ದಾರೆ ಅಲ್ಲ, ಕಾಯ್ತಾ ಇದ್ದಾರೆ ಅವಳಿಗಾಗಿ. ಜೊತೆಗೆ ಸಂಶಯ ಕೂಡ ಉಂಟು ಅಲ್ಲ, ಒಂದು ದಿನ ಮುಂದಕ್ಕೆ ಹೋಯಿತು, ನಿನ್ನೆ ಬರಬೇಕಾದವಳು ಬರಲಿಲ್ಲ, ಇವತ್ತು ಬರ್ತಾಳೆ ಅಂತ ಹೇಳಿದ್ದಾಳೆ, ಅದು ಇವತ್ತು ಬರ್ತಾಳೋ ಇಲ್ವಂತ ಸಂಶಯ. ಹಾಗೆ ಆರಂಭದಲ್ಲಿ ಬಂದ ಹಾಗೆ ಇಬ್ಬರು ಕೂಡ ಅಲ್ಲ ಸಖಿಯರು ಪ್ರಿಯಂವದೆ ಮತ್ತು ಅನಸೂಯೆ ಕಾಯ್ತಾ ಇದ್ದದ್ದು. ಶಕುಂತಲೆಯನ್ನು ನೋಡಬೇಕೆಂದು ಸಖಿಯರಿಗೂ ಗೌತಮಿ ದೇವಿಗೂ ಆಸೆ ಆದಂತೆ ಶಕುಂತಲೆಗೆ ತಂದೆ ಅಜ್ಜಿ ಸಖಿಯರನ್ನು ಮಾಲಿನಿ ತೀರದ ಆಶ್ರಮವನ್ನು ನೋಡಬೇಕೆಂದು ತೀವ್ರವಾದ ಆಸೆ. ಹಾಗೆ ಹೇಳಿ ಕಳಿಸಿದಾಳೆ. ಇವರಿಗೆ ಹೇಗೆ ಅವಳನ್ನು ನೋಡುವ ಬಯಕೆ ಇತ್ತೋ ಅವಳಿಗೆ ಕೂಡ ಅದೇ ಬಯಕೆ ಇದೆ. ಒಲಿದ ಗಂಡನಿಂದ ನಿರಾಕೃತಳಾಗಿ ಹೋಗಿ ಹೇಮಕೂಟದಲ್ಲಿ 6 ವರ್ಷವನ್ನು ಕಳೆದು 18 ವರ್ಷದ ತರುಣಿ 35 ವರ್ಷದ ಹೆಂಗಸಂತೆ ಜೀವನದ ಭಾರದಿಂದ ತಗ್ಗಿ ಹೋಗಿದ್ದಳು. ಅವಳಿಗೆ ಇಷ್ಟು ಅನುಭವ ಆಗಿದೆ ಅಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಅಲ್ಲ ಗಂಧರ್ವ ವಿವಾಹ ಆಗಿ ಆ ಚಿಕ್ಕ ಪ್ರಾಯದಲ್ಲಿ ಗಂಡನಿಂದ ತಿರಸ್ಕೃತಗೊಂಡವಳು, ಆಮೇಲೆ 6 ವರ್ಷ ಆ ಹೇಮಕೂಟದಲ್ಲಿ ಆ ಋಷಿಗಳೊಂದಿಗೆ ಇದ್ದವರು. ಈಗ ಅದೆಲ್ಲ ಅನುಭವ ಆಗಿದೆ ಅವಳಿಗೆ. ಈಗ 35 ವರ್ಷದ ಹೆಂಗಸಂತೆ ಜೀವನದ ಭಾರದಿಂದ ತಗ್ಗಿ ಹೋಗಿದ್ದಳು. ಆ ಜೀವನದ ಭಾರ ಅಂದ್ರೆ ಜೀವನದ ಅನುಭವ ಆಯ್ತು ಇಷ್ಟು. ಇದೆಲ್ಲ ಕಂಡಾಗ ಅಷ್ಟು 35 ವರ್ಷವಾದಷ್ಟು ಆಯ್ತು ಅವಳಿಗೆ, ಅಷ್ಟು ಅನುಭವ ಆಗಿದೆ, ಅಷ್ಟು ಪಕ್ವವಾಗಿದ್ದಾಳೆ ಅಂತ. ಪತಿ ಬಂದು ತಪ್ಪನ್ನೊಪ್ಪಿಕೊಂಡಾಗ ಅವಳ ಸ್ವಭಾವದಲ್ಲಿ ರೋಷಕ್ಕೆ ಸ್ಥಳವಿಲ್ಲವಾಗಿ ಹೋಗಿತ್ತು. ಇಷ್ಟೆಲ್ಲ ಅನುಭವ ಇದ್ದಾಗ ಕೂಡ ಪತಿ ಬಂದು ಪುನಃ ತನ್ನ ಕರೆದಾಗ ಅಲ್ಲ ಆ ನಿಜವಾದ ಪ್ರೀತಿಯನ್ನು ತೋರಿಸಿದಾಗ ಎಲ್ಲವನ್ನು ಮರೆಯುತ್ತಾಳೆ, ಆ ರೋಷ ಎಲ್ಲ ಇಲ್ಲದಾಗ್ತದೆ. ಇಷ್ಟು ತನಗಾದಂತಹ ನೋವು ಅಲ್ವಾ, ಆ ಅವಮಾನ ಇದೆಲ್ಲ ಅವಳು ಕೂಡಲೇ ಮರೆಯುತ್ತಾಳೆ, ಆ ಗುಣ ಅವಳಲ್ಲಿತ್ತು. ಆಮೇಲೆ ಮಗನನ್ನು ಕರೆದುಕೊಂಡು ಹಸ್ತಿನಾವತಿಯ ರಾಣಿ ಎಂದು ಬಂದಾಗಲಾಗಲಿ ಅವಳ ಮನಸ್ಸು ಉತ್ಸಾಹದಿಂದ ಉಬ್ಬಲಿಲ್ಲ. ಆಮೇಲೆ ರಾಣಿಯಾಗಿ ಹಸ್ತಿನಾವತಿಯ ರಾಣಿಯಾಗಿ ಬಂದಾಗ ಕೂಡ ಮಗನೊಂದಿಗೆ ಬಂದಾಗ ಕೂಡ ಯಾವುದೇ ಅಹಂಕಾರ ಪಡಲಿಲ್ಲ, ಅದೇ ಗುಣದಲ್ಲಿ ಇದ್ಲು. ಮೊದಲು ಹೇಗಿದ್ಲೋ ಹಾಗೆ ಇದ್ಲು, ಯಾಕಂದ್ರೆ ಅನುಭವ ಆಗಿದೆ ಜೀವನದಲ್ಲಿ ಅಲ್ವಾ, ಅವಳ ಮನಸ್ಸು ಹಾಗೆ ಪಕ್ವವಾಗಿದೆ. ಒಂದು ಸ್ಥಿತಿ ಮೀರದ ನಂತರ ಮನಸ್ಸು ಎಂತ ಸಂತೋಷದಲ್ಲೂ ಒಬ್ಬುವುದನ್ನು ಮರೆಯುತ್ತದೆ. ಆಗ ಅತ್ಯಂತ ಹೆಮ್ಮೆ ಪಡುವಂಥದ್ದು ಅಲ್ವಾ, ಅಹಂಕಾರ ಪಡುವಂಥದ್ದು ಒಂದು ಒಂದು ಹಂತದವರೆಗೆ ಮಾತ್ರ, ಜೀವನದ ಅನುಭವ ಆದಾಗ ಅದೆಲ್ಲ ಮರೆಯುತ್ತದೆ, ಅಂದ ಪಕ್ವತೆ ಬರ್ತದೆ. ಹಾಗೆ ಅವಳ ಆಗಿದ್ದಾಳೆ. ಅವಳಿಗೆ ಜೀವನದಲ್ಲಿ ಕಲ್ಯಾಣ ಮರಳಿ ಮೂಡಿದ ಕ್ಷಣದಲ್ಲಿ ತನಗೆ ಸುಖ ಬಂದೀತೆಂಬ ಭಾವನೆಗಿಂತ ಈಗ ಪುನಃ ಆ ದುಃಖ ಎಲ್ಲ ಹೋಗಿ ಕಷ್ಟ ಎಲ್ಲ ಹೋಗಿ ಸುಖ ಬಂದಿದೆ. ಆದ್ರೆ ಅದಕ್ಕಿಂತ ಅವಳ ಮನಸ್ಸಲ್ಲಿ ಹೆಚ್ಚು ಇರುವಂತದ್ದೇನು, ತನ್ನ ತಂದೆಗೇನು ಚಿಂತೆ ಇಲ್ಲ, ತನ್ನ ಸಖಿಯರಿಗೇನು ಖೇದವಿಲ್ಲ, ತನ್ನ ಅಜ್ಜಿಯನ್ನು ಯೋಚಿಸಬೇಕಾದಿಲ್ಲ. ಹಾಗೆ ಅವಳ ಮನಸ್ಸು ತನಗೆ ಸಂತೋಷ ಆದಲ್ಲ, ತನ್ನ ತಂದೆಗೆ ತನ್ನ ನೋಡಿಕೊಂಡಂತಹ ಕಣ್ವರಿಗೆ ಚಿಂತೆ ಇಲ್ಲ. ಯಾಕಂದ್ರೆ ಅವಳು ಸದಾಕಾಲ ನನ್ನ ಬಗ್ಗೆ ಚಿಂತಿಸ್ತಾ ಇರಬಹುದು, ನನ್ನ ಕಷ್ಟ ನೋಡಿಕೊಂಡು ಅಲ್ಲ, ನನ್ನ ಸಖಿಯರಿಗೆ ಗೆಳೆತಿಯರಿಗೆ ಬೇಸರ ಆಗಿರಬಹುದು, ನನ್ನ ಅಜ್ಜಿಗೆ ಬೇಸರ ಆಗಿರ್ಬಹುದು, ನನ್ನ ಬಗ್ಗೆ ಯೋಚಿಸ್ತಾ ಇರಬಹುದು,
ನನ್ನ ಮಗನಿಗೆ ಹುಟ್ಟಿನಿಂದ ಸಲ್ಲಬೇಕಾದ ಪದವಿ ದೊರೆಯುತ್ತದೆ. ಜೊತೆಗೆ ತಾನು ಆಸೆ ಪಟ್ಟಿದ್ದಲ್ಲ, ಆರಂಭದಲ್ಲಿ ಹೇಳಿದ್ಲವಳು ಗಂಧರ್ವ ವಿವಾಹ ಆದಾಗ ತನ್ನ ಮಗನಿಗೆ ರಾಜಪಟ್ಟ ಸಿಗಬೇಕು ಅಂತ. ಈಗ ತಾನಾಗಿ ಅದು ಸಿಗ್ತಾ ಇದೆ ಅಲ್ಲ, ಪದವಿ ದೊರೆಯುತ್ತದೆ. ತನ್ನ ನಡತೆಯಾದುದರಿಂದ ಅಲ್ಲಾದರೂ ಅದು ಅವನಿಗೆ ತಪ್ಪಿ ಹೋಗಬೇಕಾದ ಪ್ರಮೇಯವಿಲ್ಲ. ಹಾಗೆ ತಾನಾಗೆ ಕೇಳಿದ್ದೆ, ಈಗ ಅದರ ಸಮಸ್ಯೆ ಇಲ್ಲಲ್ಲ, ತಪ್ಪಿ ಹೋಗಲಿಕ್ಕಿಲ್ಲ ಎನ್ನುವ ಭಾವನೆ ಮುಖ್ಯವಾಗಿತ್ತು. ಅಲ್ವಾ, ತನ್ನ ಬಗ್ಗೆಗಿಂತ ಇತರರ ಬಗ್ಗೆ ಆಲೋಚಿಸ್ತಾಳೆ, ಅವರಿಗೆ ಸಂತೋಷ ಆಗಬೇಕು ಅಂತ. ಆದ್ದರಿಂದ ಅವಳು ಸಾಧ್ಯವಾದಷ್ಟು ಬೇಗ ತನ್ನವರನ್ನು ನೋಡಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿ ತನ್ನ ಸೌಖ್ಯದ ಮಾತನ್ನು ಅವರಿಗೆ ಪ್ರತ್ಯಕ್ಷವಾಗಿ ಹೇಳಬೇಕೆಂದು ಕುತೂಹಲಪಟ್ಟಳು. ಹಾಗೆ ತನ್ನ ಅನುಭವ ತನ್ನ ಸಂತೋಷ ಅವರಿಗೆ ಹಂಚಿಕೊಳ್ಳಬೇಕು ಅಂತ ತೋರ್ತದವಳಿ. ಅಂದ್ರೆ ಉಳಿದವರಿಗೆ ಸಂತೋಷ ಮುಖ್ಯ, ನನ್ನಿಂದಾಗಿ ಅವರಿಗೆ ಯಾವ ಬೇಸರ ಆಗಬಾರದು ಅಂತ. ಊರಿಗೆ ಬಂದವಡನೆ ಆಶ್ರಮಕ್ಕೆ ಹೋಗುವ ಮಾತನ್ನು ಎತ್ತಬೇಕೆಂದೇ ಮನಸ್ಸಿನ ಪ್ರವೃತ್ತಿ. ಹಾಗೆ ಅವಳು ಅಲ್ಲಿ ಬಂದಾಗ ಅರಮನೆಗೆ ಬಂದಾಗಲೇ ಹೇಳಬೇಕು ಅಂತ ಭಾವಿಸಿದ್ಲಂತೆ, ತನ್ನ ಗುರುಗಳನ್ನು ಕಾಣಬೇಕು, ತಂದೆಯನ್ನು ಕಾಣಬೇಕು ಅಂತ. ಆದರೆ ಇನ್ನು ಹೊಸದು ಬಂದಕ್ಕೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ, ಹೊಸದಾಗಿ ಬಂದಷ್ಟೇ ಅರಮನೆಗೆ ತನ್ನವರನ್ನು ನೋಡಬೇಕೆಂಬ ಮಾತನ್ನು ಅಷ್ಟು ಬೇಗ ತೆಗೆಯುವುದಕ್ಕೆ ಸಂಕೋಚವಾಯಿತು. ಹಾಗೆ ಅವಳ ಮನಸ್ಸು ಯಾವತ್ತು ಇವರ ಕಡೆ ಇದೆ, ತಾನು ಹುಟ್ಟಿ ಬೆಳೆದಂತ ಆ ಸ್ಥಳದಲ್ಲಿ ಅಲ್ಲಿ ಇರುವವರ ಜೊತೆ, ಆದ್ರೆ ಪಕ್ಕನೆ ರಾಜನಲ್ಲಿ ಹೇಳಲಿಕ್ಕೆ ಸರಿಯಾಗಲಿಲ್ಲ. ಏನಾಯ್ತು, ಸಂಕೋಚ ಆಯಿತು. ಸುಮ್ಮನಿದ್ದಳು. ತಾವು ಸುಖವಾಗಿ ಬಂದ ಮಾತನ್ನು ಹೇಳಿ ಕಳಿಸಿದಾಗ ತಾನೂ ಸಖಿಯರಿಗೆ ಹಿರಿಯರಿಗೆ ಒಂದೊಂದು ಮಾತನ್ನು ಹೇಳಿ ಕಳಿಸಿದಳು. ಈಗಂತೂ ತನ್ನ ಸಮಾಚಾರ ಕಳಿಸಿದಳಲ್ಲೋ, ನನ್ನ ಸುಖವಾಗಿದೆ ಅಂತ ಪ್ರತಿಯೊಬ್ಬರಿಗೆ ಹೇಳಲಿಕ್ಕೆ ಬೇಕಾದಂತ ಮಾತನ್ನು ಆ ರಾಜಪುರುಷನಲ್ಲಿ ಹೇಳಿದ್ರು, ಎಲ್ಲರಿಗೂ ಅದು ಹೇಳಬೇಕು ಅಂತ. ರಾಜಪುರುಷನು ಹಿಂದಕ್ಕೆ ಬಂದಾಗ ಅವರಿಂದ ಆಶ್ರಮದ ವೃತ್ತಾಂತವನ್ನು ತಿಳಿದುಕೊಂಡಳು. ಹಾಗೆ ತಾನು ಅವನಲ್ಲಿ ಏನು ಹೇಳಿ ಕಳಿಸಿದ್ದು, ಆ ಬಳಿಕ ಅವನು ಹಿಂತಿರುಗಿದಾಗ ಆಶ್ರಮದ ಎಲ್ಲ ವಿವರವನ್ನು ತಿಳ್ಕೊಳ್ತಾಳೆ. ಯಾಕಂದ್ರೆ ಅವಳ ಮನಸ್ಸು ಪೂರ್ತಿ ಆ ಕಡೆಗಿದೆ. ರಾಣಿಯಾಗಿದ್ರು ಕೂಡ ಅನಸೂಯೆ ಶಾರದ್ವತನನ್ನು ಪ್ರೇಮದೆ ಶಾಂಗರವನನ್ನು ಮದುವೆಯಾಗಿದ್ದಾರೆಂಬುದು ಅವರ ಮಾತಿನಿಂದ ಅವಳಿಗೆ ಊಹಿಸಿದಳು. ಹಾಗೆ ರಾಜಪುರುಷ ಎಲ್ಲವನ್ನು ವಿವರಿಸ್ತಾನೆ. ಆ ಗೊತ್ತಾಗ್ತದೆ ಅವಳಿಗೆ ತನ್ನ ಇಬ್ಬರು ಗೆಳತಿಯರು ಅಲ್ಲ, ಅನಸೂಯೆ ಮತ್ತು ಪ್ರೇಮದೆ ಅಲ್ಲೇ ಇದ್ದಂತಹ ಶಾಂಗರವ ಮತ್ತು ಶಾರದ್ವತರನ್ನು ಮದುವೆಯಾಗಿದ್ದಾರೆ ಎಂಬುದು ಕೂಡ ಗೊತ್ತಾಗ್ತದೆ. ಇದಾದ ಬಹುದಿನದ ಮೇಲೆ ಅವಳು ತನ್ನ ಅರಸರಲ್ಲಿ ಕಣ್ಣವರ ಆಶ್ರಮಕ್ಕೆ ಹೋಗುವ ಮಾತನ್ನು ಎತ್ತುವ ಧೈರ್ಯ ಮಾಡಿದಳು. ಹಾಗೆ ಈ ರೀತಿಯಾಗಿ ಸಮಾಚಾರ ಎಲ್ಲ ಗೊತ್ತಾಗ್ತದೆ. ಆ ಬಳಿಕ ಕಣ್ವರ ಆಶ್ರಮಕ್ಕೆ ಹೋಗಬೇಕು ಎಂಬ ಬಯಕೆಯನ್ನು ತೋಡಿಕೊಳ್ತಾಳೆ. ಆ ಧೈರ್ಯ ಪಡ್ತಾಳೆ. ಫಸ್ಟ್ ಧೈರ್ಯ ಇರಲಿಲ್ಲ ಆರಂಭದಲ್ಲಿ, ಅಲ್ಲ ಹೇಗೆ ಹೇಳುದು ಆರಂಭದಲ್ಲಿ ಅಂತ, ಪಕ್ಕನೆ ಅಷ್ಟು ದಿನ ಆಗಲಿಲ್ಲ ಬಂದು ಅಂತ. ಆದ್ರೆ ಅವಳಿಗೆ ಆಸೆ ಇದೆಯಲ್ಲ, ಒಮ್ಮೆ ಆಶ್ರಮಕ್ಕೆ ಹೋಗ್ಬೇಕು, ಎಲ್ಲರೂ ನೋಡ್ಬೇಕು ಅಂತ. ಹಾಗೆ ಕೇಳ್ತಾಳೆ. ಆಗ ರಾಜ ಏನ ಹೇಳ್ದ, ರಾಜನು ಅಗತ್ಯ ಹೋಗಿ ಬರಬೇಕಾದದ್ದೇ, ಆದರೆ ಸದ್ಯದಲ್ಲಿ ನಾನಲ್ಲಿ ಬರುವುದು ಸರಿಯಲ್ಲ. ಹೋದ ಸಲ ಆ ಪುಣ್ಯಭೂಮಿಯಲ್ಲಿ ಕಾಲಿಟ್ಟಾಗ ನಾನು ಕುಲಪತಿಗಳಿಗೆ ಅಪರಾಧ ಮಾಡಿದೆ. ಈಗಲೇ ಅವರನ್ನು ನೋಡುವುದಕ್ಕೆ ಮನಸ್ಸಿನಲ್ಲಿ ಧೈರ್ಯವಿಲ್ಲ, ನೀನು ಹೋಗಿ ಬರಬಹುದು ಎಂದರು. ಆಗ ನೀನು ಹೋಗು, ನಾನು ಬರುದಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ನನಗೆ ಕಷ್ಟ ಆಗ್ತದೆ ಅವರನ್ನು ನೋಡ್ಲಿಕ್ಕೆ. ಯಾಕಂದ್ರೆ ಮೊದಲು ನಾನು ಬಂದಾಗ ಅಂದ್ರೆ ಇವಳನ್ನು ನೋಡ್ಲಿಕ್ಕೆ ಬಂದಾಗ ಕಣ್ವರ್ಗಿಲ್ಲ, ಅವರಿಲ್ಲದೇ ಇದ್ದಾಗ ಇವರು ಗಾಂಧರ್ವ ವಿವಾಹ ಆದದ್ದು. ಈಗ ಒಂದು ರೀತಿಯ ಕಷ್ಟ ಆಗ್ತದೆ ಅವರಿಗೆ ನೋಡ್ಲಿಕ್ಕೆ, ಅವರ ಮುಖವನ್ನು ನೋಡ್ಲಿಕ್ಕೆ ಧೈರ್ಯ ಇಲ್ಲ, ನೀನ್ ಬೇಕ್ರೆ ಹೋಗು ಅಂತ ಹೇಳ್ತಾನೆ. ಅಂದ್ರೆ ಈಗ ಪಕ್ಕ ನನಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿಗೆ ಈ ತರಗತಿಯನ್ನು ಪೂರ್ತಿಗೊಳಿಸ್ತಾ ಇದ್ದೇನೆ. ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.